जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षश्च यस्मात् अस्य स्त्री ब्रह्मरुद्र प्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययोयो गुरुरपि परमश्चिन्तयेतं महान्तम् धर्मप्रोज्झितकैतवोत्र परमः निर्मत्सराणां सदां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्तण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु अचेडसन्मङ्गलानि सन्तु श्लोकैकश्रवणपठनमात्रेण भक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते द्वादशस्कन्धान्तर्गतकथाप्रारम्भे सति तन्मध्ये वेद उपनिषत् विवरणारम्भे सति तन्मध्ये बृहदारण्यक उपनिषत्विवरणारम्भे सति पूर्वकथानुवादः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण
ಭಕ್ತಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಶಾಪ ನೋದನ ಪಡುತ್ತಾರೆ. ಧರ್ಮಾದ್ಯ ಕೇಲ ಪುರುಟಾರ್ಥ ಸಾಧನೆ ಭೂತೆ ಅದ್ಯ ಶ್ರೀಮದ್ ಭಾಗವತೆ ಹೇಳಾಯ್ತಲ್ಲ. ಹಾಂ, ಅಲ್ಲ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಆರಂಭದಲ್ಲಿ 6-7 ನಿಮಿಷ ತೆಗೆದುಕೊಳ್ತೀರಿ ಆಚಾರ್ಯ, ಯಾಕೆ ಅಂತ ನನಗೆ ಸಲ ಹೇಳಿದ್ದೇನೆ. ಮೊದಲನೇದ್ದು ಹೊಸದಾಗಿ ಕೇಳುವವರಿಗೆ ಏನಪ್ಪ ದ್ವಾದಶ ಸ್ಕಂಧೆ ಅಂತಂತಾರೆ, ತನ್ಮಧ್ಯೆ ವೇದ ಉಪನಿಷತ್ ಅಂತಂತಾರೆ, ತನ್ಮಧ್ಯೆ ಏನು, ಮಧ್ಯೆ ಮಧ್ಯೆ ಏನದು, ಏನಿಲ್ಲ, ಭಗವಂತನ ಪ್ರೇರಣೆ. 12ನೇ ಸ್ಕಂಧದಲ್ಲಿ ವೇದವ್ಯಾಸ ದೇವರು ವೇದಗಳನ್ನು ವಿಭಾಗ ಮಾಡಿದರು ಅಂಥೇಳಿ ವಿವರಣೆ ಬಂದಾಗ ಭಗವಂತ ನನಗೆ ಪ್ರೇರಣೆ ಮಾಡಿದ. ಜನರಿಗೆ ವೇದದ ಕಲ್ಪನೆ ಇಲ್ಲ, ಉಪನಿಷತ್ತಿನ ಕಲ್ಪನೆ ಇಲ್ಲ, ಅದನ್ನು ಸ್ವಲ್ಪ ವಿವರಣೆ ಮಾಡೋಣ, ನಮ್ಮ ಸಂಸ್ಕೃತಿಯಲ್ಲಿ ಏನು ವಿಶಾಲತೆ ಇದೆ, ಜ್ಞಾನದ ಆ ಒಂದು ವಿಶಿಷ್ಟವಾದ ಹರವು ಇದೆ, ಅದನ್ನು ತಿಳಿಸಬೇಕು ಅಂತನ್ನೋದು ಪರಮಾತ್ಮ ಪ್ರೇರಣೆ ಮಾಡಿದೆ. ಆದರೂ ಕೂಡ ನಾನು ಸಂಕ್ಷಿಪ್ತವಾಗಿಟ್ಟುಕೊಂಡು ಮೊದಲು ಆರಂಭದಲ್ಲಿ ಅಂದರೆ ನಾವು ಎಷ್ಟು ಅಸ್ವತಂತ್ರ ಇರ್ತೇವೆ ಅಂತನ್ನೋದನ್ನು ಉದಾಹರಣೆ. ಒಂದು ದಿವಸ ಋಗ್ವೇದದ ಬಗ್ಗೆ ಹೇಳಿದೆ, ಒಂದು ದಿವಸ ಯಜುರ್ವೇದದ ಬಗ್ಗೆ ಹೇಳಿದೆ, ಒಂದು ದಿವಸ ಸಾಮವೇದದ ಬಗ್ಗೆ, ಆರಂಭದಲ್ಲಿ ಒಂದೊಂದು ದಿವಸ ಆಯಿತು. ಆನಂತರ ಯಾವಾಗ ಉಪನಿಷತ್ತು ಬಂತು, ಒಂದು ದಿವಸ ಒಂದು ಉಪನಿಷತ್ತು, ಎರಡನೇ ದಿವಸ ಎರಡನೇ, ಒಂದೊಂದು ದಿವಸ ತೊಗೊಳ್ಬೇಕು ಅಂತೇಳಿ. ಯಾವಾಗ ನಾನು ತೈತ್ರಿಯ ಉಪನಿಷತ್ತಿಗೆ ಬಂದೆ, ಕಠೋಪನಿಷತ್ತಿಗೆ ಬಂದೆ, ಛೇ, ಒಂದೇ ದಿವಸ ಹೇಳಿದ್ರೆ ಅನ್ಯಾಯ ಮಾಡದಂತೆ ಆಗ್ತದೆ ಜನರಿಗೆ. ಏನು ನನಗೆ ಒಂದು ದಿವಸದಲ್ಲಿ ಪೂರ್ತಿ ಚಿಂತನೆ ಮಾಡಲಿಕ್ಕೆ ಹೋಗಿದೆ, ನನ್ನ ಜನರಿಗೆ ಏನು ಹೇಳಲಿ. ಉಪನಿಷತ್ತನ್ನು ಭಾಷ್ಯ ಇಟ್ಟುಕೊಂಡು ವಿಸ್ತಾರವಾಗಿ ಹೇಳಬೇಕು ಅಂಥೇಳಿ ಕಠೋಪನಿಷತ್ತು, ಅಥರ್ವಣೋಪನಿಷತ್ತು, ಐತರಿಯೋಪನಿಷತ್ತು, ತೈತರಿಯೋಪನಿಷತ್ತು, ಐತರಿಯೋಪನಿಷತ್ತು, ಛಾಂದೋಗ್ಯೋಪನಿಷತ್ತು ವಿಸ್ತಾರವಾಗಿ ಹೇಳ್ತಾ ಬಂದಿದ್ದೆ. ಸುಮಾರು ಉಪನಿಷತ್ತು ಪ್ರಾರಂಭವಾಗಿ ಏನಿಲ್ಲ ಅಂದರೂ 100-120 ದಿವಸಕ್ಕಿಂತ ಹೆಚ್ಚಾಗಿರಬೇಕು. ಮಂದೆ ಮಂದೆಯಲ್ಲಿ ಅನ್ನಿಸ್ತಾ ಇರ್ತದೆ, ಏನಪ್ಪ ಶ್ರೋತೃಗಳು ಭಾಗವತ್ ಕಥೆ ಕೇಳಬೇಕು ಅಂತಿದ್ರು, ಅವ್ರು ತಲೆ ತಿಂತ ಇದ್ದೇನೇನು ಅಂತ ಹೇಳ್ಕೊಂಡಂತೆ. ಆದರೆ ಇನ್ನೊಂದು ಕಡೆ ಅನ್ನಿಸ್ತದೆ, ಪ್ರಮೇಯ ನಾನು ಹೇಳದೇ ಇದ್ದರೆ ಪ್ರವಚನ ಮಾಡದಂತೆ ಏನಾಯಿತು. ಯಾಕೆ ಜಿಜ್ಞಾಸುಗಳು ಬಹಳ ಜನ ಜಿಜ್ಞಾಸು ಇದ್ದಾರೆ, ಸಾವಿರಾರು ಜನ ದಿನಾಲೂ ಕೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಮಧ್ಯೆ ಅಂದರೆ ವೇದ ಉಪನಿಷತ್ ಪ್ರಾರಂಭ ಮಾಡಿದ್ದೆ, ಅದರ ಮಧ್ಯದಲ್ಲಿ ವೇದ ಉಪನಿಷತ್ತನ್ನು ಪರಿಚಯ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲಿ ಈಗ ಬೃಹದಾರಣ್ಯಕ ಉಪನಿಷತ್ ಕೊನೆಯದು. ಪರಮಾತ್ಮ ಹೀಗೆ ಪ್ರೇರಣೆ ಮಾಡಿದ, ನನಗೂ ಪುಣ್ಯ ಕೊಡಬೇಕಾಗಿತ್ತು, ನಿಮಗೂ ಪುಣ್ಯ ಕೊಡಬೇಕಾಗಿತ್ತು. 10 ಉಪನಿಷತ್ತಿನ ಪ್ರವಚನ, 10 ಉಪನಿಷತ್ತಿನ ಶ್ರವಣ ನಮ್ಮ ಅನೇಕ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಸಿಗ್ತದೆ, ಇಲ್ಲದೇ ಅದ್ರ ಆಗೋದಿಲ್ಲ. ಮಧ್ಯದಲ್ಲಿ ಅನಾನುಕೂಲತೆಗಳು, ವಿಘ್ನಗಳು, ಕಾರ್ಯದ ವ್ಯಸ್ತತೆ ಬಂದರೂ ಪರಮಾತ್ಮ ಒಂದು ದಿವಸವೂ ಮಧ್ಯದಲ್ಲಿ ಇದನ್ನು ವಿಘ್ನ ಮಾಡಲಿಕ್ಕೆ ಬಿಡಲಿಲ್ಲ. ಎಂಥ ಕರುಣ ಪರಮಾತ್ಮಂದು. ಈಗ ಸುಮಾರು ಒಂದು 15 ದಿವಸದಿಂದ ನೀವು ಕೇಳ್ತಾ ಇದ್ದೀರಿ ಅಹಂ ಬ್ರಹ್ಮಾಸ್ಮಿ, ತತ್ ಆನಂತರ ತತ್ವಮಸಿ ಶ್ವೇತಕೇತೋ,
ಆನಂತರ ಐತದಾತ್ಮವಿದಂ ಸರ್ವಂ, ಎಲ್ಲ ಅಭೇದಪರಕವಾಗಿ ಏನು ಬೇರೆ ಮತೀಯರು, ಇದು ಜೀವಬ್ರಹ್ಮರ ಅಭೇದ ಅಂತ ಹೇಳ್ತೇವೆ, ಆಚಾರ್ಯರು ಒಂದೇ ಕಡೆ ತೆಗೆದುಕೊಂಡು ನಮಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ನಾನು ದೇವರು ಒಂದೇ ಎಂದು ಅಲ್ಲ. ಅವ್ರಿಗೆ ಬೇಕಾದ ಹೇಳ್ಕೊಳ್ಳಿ, ಅದನ್ನು ಯಾಕೆ ಖಂಡನೆ ಮಾಡಬೇಕು? ಇಲ್ಲ, ತಪ್ಪು ಇದ್ದದ್ದನ್ನು ತಪ್ಪು ಅಂತ ಹೇಳಿದರೆ ಪರಮಾತ್ಮನಿಗೆ ಪ್ರೀತಿ ಆಗ್ತದೆ. ಸತ್ಯ ಇದ್ದದ್ದನ್ನು ಸತ್ಯ ಅಂತ ಹೇಳಬೇಕು, ತಪ್ಪು ಇದ್ದದ್ದನ್ನು ತಪ್ಪು ಅಂತ ಹೇಳಬೇಕು. ಅಷ್ಟೇ ಅಲ್ಲ, ನಮಗೂ ಕೂಡ ಎಷ್ಟೋ ಸಲ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ಭಾವನೆ ಬರ್ತದೆ. ಇನ್ನೊಬ್ಬರು ಅವ್ರ ಅದ್ವೈತಗಳು ಹೇಳಿದ್ದಾರೆ ಅಂತಲ್ಲ, ನಾವು ಎಷ್ಟೋ ಸಲ ನನ್ನ ಸಮಾನ ವಿದ್ಯಾವಂತ ಯಾರಿಲ್ಲ, ನನ್ನ ಸಮಾನ ರೂಪವಂತ ಯಾರೂ ಇಲ್ಲ, ಏ ನನ್ನಂಥ ಪ್ರವಚನ ಯಾರು ಕೊಡ್ತಾರೋ ಅಂತನೋ ಅಹಂಕಾರ ಇದೆ. ಅಹಂ ಬ್ರಹ್ಮಾಸ್ಮಿ, ನಾನು ದೇವರ ಗುಣ ನನ್ನ ಸಮಾನ ಇಲ್ಲ ಅಂತಂದರೆ ನಾನು ದೇವರು ಅಂತ ಹೇಳ್ಕೊಂಡಂತೆ ಆಯಿತು. ಇದರಿಂದ ಮಹಾಪಾಪ ಬರ್ತದೆ, ಇದರಿಂದ ಅನ್ನಂತಮಸ್ಸಾಗ್ತದೆ. ಎಂದಿಗಾದರೂ ಅಹಂ ಕರ್ತೃತ್ವ ಅಭಿಮಾನ ಬಂತು, ನಾನೇ ಸ್ವತಂತ್ರ ಕರ್ತ, ನಾನೇ ಎಲ್ಲ ಮಾಡ್ತಾ ಇದ್ದೇನೆ, ನನ್ನಿಂದ ಎಲ್ಲ ಆಗ್ತದೆ, ನಾನಿಲ್ಲದೇ ಇದ್ರೆ ಏನಾಗ್ತದೆ? ನಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಸಲ ಮನಸ್ಸಿಗೆ ಬರೋದಿಲ್ಲ ಹೇಳಿ? ಪುನಃ 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 ಪುರಾಣ ಕೇಳಿದ ಮೇಲೆ ಏಲ್ಪ ಎಲ್ಲ ದೇವ್ರು ಮಾಡಿಸ್ತಾನೆ ಅಂತಕೊಂಡಂತೇಳಿ ಅವಾಗ ಬರ್ತೀಗಲ್ಲ, ಆದರೆ ಅವನ ಅಹಂಕಾರ ಬಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಪುನಃ ಪುನಃ ಅದನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ನಾವು ಕೂಡ ಅಹಂ ಬ್ರಹ್ಮಾಸ್ಮಿವಾದಿಗಳೇ. ನಾವು ಪರಮಾತ್ಮನ ದ್ವೇಷ ಮಾಡೋರು, ನಾವೆಲ್ಲ ದ್ವೇಷ ಮಾಡ್ತೀವ್ರಿ. ಅವ್ರು ಬೇರೆಯವ್ರಿಗೆ ಯಾರೇ ಮತಗಳಿದ್ದಾರೆ ಅವ್ರು ಮಾಡ್ಕೊಳ್ಳಿ, ನಾವು ಕೂಡ ಪರಮಾತ್ಮನ ದ್ವೇಷಿಗಳೇ. ಏನ್ರಿ ಆಚಾರ್ಯ ಬೈಯೋ ಸಲುವಾಗಿ ನಮ್ಮನ್ನು ಪ್ರವಚನ ಕರೆದ್ರ? ನಾನು ಬೈದಿಲ್ಲ, ಆಚಾರ್ಯರು ಹೇಳ್ತಾರೆ. ಭಗವಂತನ ದ್ವೇಷ ಹೇಗೆ? ನವವಿಧ ಭಕ್ತಿ ಇದೆಯಲ್ಲ, ಅದೇ ರೀತಿಯಾಗಿ ನವವಿಧ ದ್ವೇಷವೂ ಕೂಡ ಇದೆ. ಆಚಾರ್ಯ ತಾತ್ಪರ್ಯದಲ್ಲಿ ಈ ನವವಿಧವಾಗಿರ್ತಕ್ಕಂಥ ದ್ವೇಷ ಯಾವುದು ಅಂತನ್ನೋದನ್ನು ನಮಗೆ ತಿಳಿಸಿದ್ದಾರೆ. ನವವಿಧ ಭಕ್ತಿ ಹೇಗೆ ಮಾಡಬೇಕು, ಹಾಗೆ ನವವಿಧವಾಗಿರ್ತಕ್ಕಂತಹ ದ್ವೇಷವನ್ನು ಕೂಡ ನಾವು ಬಿಡಲೇಬೇಕು ಅಂತ. ನವವಿಧ ದ್ವೇಷ ಬಿಡಬೇಕು, ನವವಿಧ ಭಕ್ತಿ ಮಾಡಬೇಕು. ಆ ನವವಿಧ ದ್ವೇಷಗಳು ಯಾವುದು? ಆಚಾರ್ಯರು ಮಹಾಭಾರತ ಅತ್ತನಿಯದಲ್ಲಿ ಅದನ್ನು ವಿಚಾರ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ಸದ್ಯಕ್ಕೆ ಹೇಳ್ತೇನೆ. ಒಂಬತ್ತು ವಿಧ ದ್ವೇಷಗಳು. ಜೀವ ಅಭೇದ, ನಾನು ದೇವರು ಒಂದು, ನಾನು ದೇವರಂತೆ ರೂಪವಂತ, ನಾನು ದೇವರ ನಾನೇ ರೂಪವಂತ, ನಾನೇ ಹಣವಂತ, ನಾನೇ ದೊಡ್ಡ ಅಧಿಕಾರಿ, ನನ್ನ ಸಮಾನ ಯಾರಿದ್ದಾರೆ, ನನ್ನಿಂದ ಎಲ್ಲ ನಡೀತದೆ. ಜೀವಾಭೇದ, ಪರಮಾತ್ಮನ ಗುಣ ನನ್ನಲ್ಲಿವೆ ಅಂತನ್ನೋದು, ದೇವರು ಬ್ರಹ್ಮ ಪರಮಾತ್ಮ ಜೀವರು ಒಂದೇ ಅಂತನ್ನೋದು, ಇದು ಭಗವಂತನ ದ್ವೇಷ. ನಾನು ದೇವರು ಒಂದು ಅಂತನ್ನೋದು ಮೊದಲೇ ಭಯಂಕರ ದ್ವೇಷ, ಪರಮಾತ್ಮನ ದ್ವೇಷ ಮಾಡಿದೆ ಅಂತ. ನಿರ್ಗುಣತ್ವಂ, ದೇವರು ನಿರ್ಗುಣ, ನಿರಾಕಾರ, ನಿರ್ವಿಶೇಷ ಅಂತ ತಿಳಿದುಕೊಳ್ಳೋದು ಎರಡನೇ ದ್ವೇಷ. ಅಪೂರ್ಣ ಗುಣತಾ ತಥಾ, ದೇವರಲ್ಲಿ ಸ್ವಲ್ಪ ಗುಣ ಇವೆ, ನಾಯಕರು ಹೇಳಿದಂತೆ ಸ್ವಲ್ಪ ಗುಣ ಇವೆ, ಸ್ವಲ್ಪ ದೋಷ ಇವೆ, ಅವನೇನು ಪೂರ್ಣ ಅಲ್ಲ, ಅವನಲ್ಲಿ ತಪ್ಪಾಗ್ತದೆ. ಈಗಿನ ಲೇಖಕರದೆಲ್ಲ ಹಣೆ ಬರೆಯದೇ ಇಲ್ಲ, ಏ ವೈಭವೀಕರಣ ಮಾಡಬಾರ್ದು, ಎಲ್ಲರಲ್ಲೂ ತಪ್ಪು ಹುಡುಕ್ಬೇಕು. ಇದನ್ನು ಸಾಹಿತ್ಯ ಅಂತೆ, ಆ ಸಾಹಿತ್ಯ ಇಟ್ಟುಕೊಂಡೇ ನಾವು ಸತ್ತೋಗಿದ್ದೇವೆ ಅಷ್ಟೇ. ಅಪೂರ್ಣ ಗುಣತಾ ತಥಾ, ಪರಮಾತ್ಮನಲ್ಲಿ ಪೂರ್ಣ ಗುಣ ಇಲ್ಲ ಅಂತನ್ನೋದು ಅವನ ದ್ವೇಷ. ಮೂರನೇ ದ್ವೇಷ ಆಯಿತು. ನಾಲ್ಕನೇ ದ್ವೇಷ ಸಾಮ್ಯ ಆಧಿಕ್ಯ. ಒಮ್ಮೆ ದೇವರು ಹೆಚ್ಚಾಗ್ತಾನೆ, ನಾನು ಒಮ್ಮೆ ಹೆಚ್ಚಾಗ್ತೇನೆ, ನಾವಿಬ್ಬರು ಸಮಾನು. ಅವನು ನಾನು ಆತ್ಮ, ಅವನು ಪರಮಾತ್ಮ, ಪರಮ ತೆಗೆದುಬಿಡೋಣ, ನಾವಿಬ್ಬರು ಒಂದೇ. ಅಥವಾ ಪರಮಾತ್ಮನ ರೂಪದಲ್ಲಿ ಸಾಮ್ಯಾಧಿಕ್ಯ ಇದೆ. ಕೃಷ್ಣ ಚಲೋ,
ಏನು ರಾಮ ಉಪಯೋಗ ಇಲ್ಲ, ಹೆಂಡ್ತೇನೆ ಬಿಟ್ಟಾನೆ. ಈ ರೀತಿಯಾಗಿ ಪರಮಾತ್ಮನ ಬಗ್ಗೆ ಈ ರೀತಿಯಾಗಿ ಚಿಂತನೆ ಮಾಡುವುದು ತಪ್ಪು. ಆನಂತರ ತದನ್ಯೇಷಾಂ ಭೇದ, ಆನಂತರ ಪರಮಾತ್ಮನ ಇವ ಒಂದಂತಲ್ಲ ಪರಮಾತ್ಮನ ರೂಪದಲ್ಲಿಯೂ ಕೂಡ ಭೇದ ಇದೆ ಅಂತ ಅನ್ನೋದು. ಸಾಮ್ಯ ಆಧಿಕ್ಯ ತತ್ ಅನ್ಯೇಷಾಂ ಭೇದಸ್ತದ್ಗತ ಏವಚ, ಪರಮಾತ್ಮನಲ್ಲಿ ಪರಸ್ಪರ ಭೇದ ಇದೆ ಅಂತ ಅನ್ನೋದು. ನಾರಾಯಣ ಬೇರೆ, ವಾಸುದೇವ ಬೇರೆ, ಸಂಕರ್ಷಣ ಬೇರೆ, ನಮ್ಮ ನರಸಿಂಹದೇವರು ಶ್ರೇಷ್ಠ, ನಿಮ್ಮ ವೆಂಕಟೇಶ ದೇವರು ಸಾಮಾನ್ಯ, ನಮ್ಮ ವೆಂಕಟೇಶ ದೇವರು ಶ್ರೇಷ್ಠ, ನಿಮ್ಮ ನರಸಿಂಹದೇವರೇನಲ್ಲ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಸ್ವಗತ ಭೇದತ್ವವನ್ನು, ಸ್ವಗತ ಭೇದ ವಿವರ್ಜಿತತ್ವ ಚಿಂತನೆ ಮಾಡಬೇಕೇ ಹೊರತು ಸ್ವಗತ ಭೇದ ಚಿಂತನೆ ಮಾಡಬಾರ್ದು. ಪ್ರಾದುರ್ಭಾವ ವಿಪರ್ಯಾಸ, ಯಾರನ್ನೋ ದೇವರು ಅಂತ ಅನ್ನೋದು, ದೇವರ ದೇವ ದೇವರ ಅವತಾರ ಇದು ಯಾವುದೊಂದು ಪುರಾಣದಲ್ಲೇ ಸ್ಪಷ್ಟ ಹೇಳಿದ್ದಾರೆ. ಇಲ್ಲರಿ, ಸಾಯಿಬಾಬನೂ ದೇವರು, ಆನಂತರ ಮತ್ತೊಬ್ಬ ಸಮರ್ಥನೂ ದೇವರು, ಆನಂತರ ಇಂಥ ಸ್ವಾಮಿಗಳು ದೇವರು, ಇಂಥ ಮನುಷ್ಯನೂ ದೇವರು, ಇವನು ದೇವರ ಅವತಾರ, ಈ ರೀತಿಯಾಗಿ ಅನ್ನೋದು ಕೂಡ ಭಗವಂತನ ದ್ವೇಷ, ಪರಮಾತ್ಮನ ದ್ವೇಷ. ತದ್ಭಕ್ತ ದ್ವೇಷ ಏವವ, ಪರಮಾತ್ಮನ ಭಕ್ತರ ದ್ವೇಷ ಮಾಡೋದು. ಈ ದ್ವೇಷ ನಾವೆಲ್ಲ ತಪ್ಪದೇ ಮಾಡ್ತೀವಿ. ಆ ಸ್ವಾಮಿಗಳು ಹಿಂಗೆ, ಈ ಆಚಾರ ಹಿಂಗೆ, ಈ ಆಚಾರ ಹೆಂಡತಿ ಹಿಂಗೆ, ಇವ್ರು ಹಂಗೆ, ಅವ್ರು ಹೆಂಗೆ, ಅವ್ರೇನು ಚಲೋ ಇದ್ದಾರೆ, ಇವ್ರೇನು ಚಲೋ ಇದ್ದಾರೆ, ಇವರು ಚಲೋ ಇದ್ದಾರೆ, ಅವ್ರು ಚಲೋ ಇಲ್ಲ. ಏನು ಪರಮ ಯಮಧರ್ಮರಾಜ ನಿಮಗೇನು ರಿಪೋರ್ಟ್ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿ ಹೇಳಿ ಕಳಿಸ್ಯಾನೇನ. ತತ್ ಪ್ರಮಾಣಶ್ಚ ನಿಂದ ತದ್ಭಕ್ತ ದ್ವೇಷ ಏವಚ ತತ್ ಪ್ರಮಾಣಶ್ಚ ನಿಂದಾಚ. ಏನು ವೇದ ಯಾಕೆ ಪ್ರಮಾಣ ಅಂತ ಒಪ್ಪಬೇಕು, ಭಾಗವತ್ ಪ್ರಮಾಣ ಒಪ್ಪಬೇಕು? ನನಗೆ ತಿಳಿದದ್ದೇ ಸರಿ, ನನಗೆ ಫಾರಿನರ್ ಹೇಳಿದ್ದೇ ಸರಿ, ಇವೆಲ್ಲ ಪುರಾಣ ಭಾಗವತ ಅನ್ಸೈಂಟಿಫಿಕ್, ರಾಮಾಯಣ ಏನು ಪ್ರಯೋಜನ ಇಲ್ಲ, ಮಹಾಭಾರತ ಏನದು ಅರೆ ಜಗಳದ ಕಥೆ ಅದು. ಈ ರೀತಿಯಾಗಿ ಈ ಗ್ರಂಥಗಳ ಬಗ್ಗೆ ತಿರಸ್ಕಾರ ಮಾಡೋದು ಕೂಡ ಇದು ಭಗವಂತನ ದ್ವೇಷ. ಬರೆದಿಟ್ಟುಕೊಳ್ಳಿ, ನಾನು ದೇವರು ಒಂದು ಅಂತನ್ನೋದು, ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತನ್ನೋದು, ಪರಮಾತ್ಮನಲ್ಲಿ ಅಪೂರ್ಣ ಗುಣಗಳು ಇವೆ ಅಂತನ್ನೋದು, ಪರಮಾತ್ಮನ ಸಮರೂ ಇದ್ದಾರೆ, ಪರಮಾತ್ಮನಿಗಿಂತ ಶ್ರೇಷ್ಠರೂ ಇದ್ದಾರೆ ಅಂತನ್ನೋದು, ಆನಂತರ ಪರಮಾತ್ಮನಲ್ಲಿ ಪರಮಾತ್ಮನ ರೂಪಗಳ ಗುಣಗಳಲ್ಲಿ ಭೇದ ಇದೆ ಅಂತನ್ನೋದು, ಪರಮಾತ್ಮನ ಅವತಾರಗಳಲ್ಲಿ ತಪ್ಪು ಚಿಂತನೆ ಮಾಡುವುದು, ಆ ಪರಮಾತ್ಮನ ಭಕ್ತರ ದ್ವೇಷವನ್ನು ಮಾಡುವುದು, ಆನಂತರ ಪಂಚಭೇದ ಇಲ್ಲ ಅಂತನ್ನೋದು, ಆಮೇಲೆ ಪ್ರಮಾಣಗಳನ್ನು ಬೈಯೋದು, ಈ ಒಂಬತ್ತು ಥರದ ದ್ವೇಷ. ಆನಂತರ ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಬ್ರಹ್ಮಪುರಾಣದ ಉದಾಹರಣೆಯನ್ನು ಕೊಟ್ಟು, ಬ್ರಹ್ಮಾಂಡ ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ, ಇದಕ್ಕಿಂತ ಹೆಚ್ಚು ದ್ವೇಷ ನಾವು ಮಾಡ್ತೇವೆ. ಏನನ್ನು ತಿಳಿದುಕೊಳ್ಳಬಾರ ಏನೇನು ತಿಳಿದುಕೊಳ್ಳಬೇಕು ಅಂತ ಹೇಳಿದರು, ಏನನ್ನು ತಿಳಿದುಕೊಳ್ಳಬಾರದು ಅಂತ ಲೀಸ್ಟ್ ಕೊಡ್ತಾರೆ, ತಪ್ಪದೇ ಬರೆದುಕೊಳ್ಳಿ. ತಿರ್ಯಂ ಮಾನುಷ ದೇವಾದಿ ವಿಷ್ಣು ರೂಪೇಶು ಅಶಕ್ತತ, ಮೊದಲೇದು ಏ ಪರಮಾತ್ಮ ಏನು ಮೀನು, ಆನಂತರ ಆಮೆ, ಆನಂತರ ಇದು ಹಂದಿ, ಎಂಥ ದೇವ್ರಿ ಮಾ, ಆ ದೇವ್ರೇನು ಅರ್ಧ ಮನುಷ್ಯ ಅರ್ಧ ನರಸಿಂಹ, ಅರ್ಧ ಮನುಷ್ಯ ಅರ್ಧ ಸಿಂಹ, ಆಮೇಲೆ ಗಿಡ್ಡ ಮನುಷ್ಯ, ಆಮೇಲೆ ಹೊಡೆದಾಟ ಮಾಡ್ತಕ್ಕಂಥ ಮನುಷ್ಯ, ಏ ಇವೆಲ್ಲ ಇವರು ಯಾರೂ ಪರಿಪೂರ್ಣ ಇಲ್ಲ, ಅನೇಕ ಇವ್ರಿಗೂ ಸೋತಾರ, ಇವ್ರಿಗೂ ಅನೇಕ ರೀತಿಯ ಕಷ್ಟಗಳು ಬಂದಾವ, ಇವ್ರ ಜೀವನದಾಗ ಅನೇಕ ಅಂತಕೊಂಡಂತೇಳಿ ಈ ರೀತಿಯಾಗಿ ಪರಮಾತ್ಮನ ವಿಷಯದಲ್ಲಿ ಅಶಕ್ತತೆಯನ್ನು, ಆನಂತರ ನಾವೆಲ್ಲ ಒಂದೇ ಅಂತನ್ನೋದು, ಇದು ಭಗವಂತನ ದ್ವೇಷ.
ನಂಬರ್ ನೀವೇ ಬರ್ಕೊಳ್ಳಿ, ನಾವು ಹೇಳುವಾಗ ನಂಬರ್ ಹೇಳೋಕ್ಕಾಗೋದಿಲ್ಲ. ಯಸ್ಮಿನ್ ಕಸ್ಮಿಂಶ್ಚ ವಿಷಯ ದುಃಖಿತ್ವಂ. ಇಲ್ಲ, ರಾಮ ಹತ್ತಿದ್ದು ಖರೆ ಇಲ್ಲೇನು, ಸೀತಾನ ಕಳ್ಕೊಂಡು ಸುಳ್ಳು ಯಾಕಂತೀರಿ? ಅಲ್ಲಿ ಸೀತಾ ಕೂತು ದಿನ ದುಃಖಪಟ್ಟಿದ್ದು ಖರೆ ಇಲ್ಲೇನು? ಹೆಂಡ್ತೀನಿ ಬಿಟ್ಟ ಎಂಥ ರಾಮಿವ, ಅಣ್ಣ ತಮ್ಮನ ಜಗಳ ನಡೆದು ಹೋಗಿ ವಾಲಿನ ಕೊಂದ ಎಂಥ ರಾಮಿವ. ಈ ರೀತಿಯಾಗಿ ಪರಮಾತ್ಮನ ಅವತಾರದ ಬಗ್ಗೆ ದೋಷ, ಅವನು ಕೂಡ ದುಃಖಿಯಾಗಿದ್ದಾನೆ. ರಾಮಾವತಾರ ಬೇರೆ, ಕೃಷ್ಣಾವತಾರ ಬೇರೆ. ಮಾರಾಟದೊಳಗೆ ಕೃಷ್ಣ ಹಾಯಕತ್ ಪೂರ್ಣಾವತಾರ, ಉಳಿದೆಲ್ಲ ಪೂರ್ಣಾವತಾರ ಅಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಇದು ಕೂಡ ಭಗವಂತನ ದ್ವೇಷ. ಪ್ರಕೃತಿಯರ್ ವಿಕಾರಿತಾವಾಪಿ, ಪರಮಾತ್ಮನು ಕೂಡ ಇಲ್ಲಿ ಬಂದಾಗ, ಈ ಪ್ರಕೃತಿಯಲ್ಲಿದ್ದಾಗ ಇಲ್ಲಿ ಅವನಿಗೆ ಅನೇಕ ವಿಕಾರಗಳಾಗ್ತದೆ. ಅವನಿಗೂ ಜ್ವರ ಬರ್ತಾವೆ, ಅವನಿಗೂ ತ್ರಾಸ ಆಗ್ತದೆ, ಅವನು ಹೊಡಿಸಿ ಹೋತಾನೆ, ಅವನು ಬಡಿಸಿ ಹೋತಾನೆ. ಆ ನಂತರ ಅವನಿಗೂ ಗಾಯ ಆಯಿತು, ಅವನಿಗೂ ಅನೇಕ ರೀತಿಯಾದಂಥ ರಕ್ತ ಪ್ರವಾಹ ಬಂತು, ಅವನು ಆ ರೀತಿಯಾಗಿರ್ತಕ್ಕಂಥ ಪೀಡಿತನಾದ. ಕೃಷ್ಣಗೂ ಬಾಣ ಬಡಿತು, ಆದ್ದರಿಂದಾಗಿ ಅವನಿಗೆ ಗಾಯ ಆಯಿತು. ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡೋದು ಅಜ್ಞಾನಂ. ದೇವರಿಗೂ ಅಜ್ಞಾನ ಇದೆ ಅಂತನ್ನೋದು, ಕೃಷ್ಣನಿಗೆ ಈ ಮಾತು ಅರ್ಥ ಆಗಲಿಲ್ಲ ಅಂತನ್ನೋದು. ನಾಶಿತಾವಾಪಿ, ಅವನು ಕೂಡ ಸತ್ತೋದ, ರಾಮ ಸತ್ತೋದ, ಕೃಷ್ಣ ಸತ್ತೋದ ಅಂತನ್ನೋದಾಗಲಿ. ಆನಂತರ ಪರಮಾತ್ಮನು ಹುಟ್ಟುತ್ತಾನ ಸಾಯ್ತಾನ ಅಂತನ್ನೋದಾಗಲಿ, ಜೀವರು ದೇವರು ಒಂದೇ ಅಂತನ್ನೋದಾಗಲಿ, ಇವೆಲ್ಲ ದೋಷಗಳು, ಇವೆಲ್ಲ ಭಗವಂತನ ದ್ವೇಷ. ಪ್ರಕೃತಿಯ ಭಿನ್ನತಾ ವಾಪಿ, ದೇವರು ಈ ಪ್ರಕೃತಿ ಒಂದೇ. ನೇಚರ್ ಈಸ್ ದ ಭಗವಾನ್, ಪ್ರಕೃತಿನೇ ದೇವರು ಅಂತನ್ನೋದು ಭಗವಂತನ ದ್ವೇಷ. ಜೀವಾಭೇದ, ಜೀವ ಜೀವರು ಎಲ್ಲರೂ ಒಂದೇ, ಜೀವ ಜೀವರಲ್ಲಿಯೂ ಭೇದ ಇಲ್ಲ ಅಂತನ್ನೋದಾಗಲಿ. ಆನಂತರ ಜೀವಾಭೇದ ಪರಸ್ಪರಂ, ಜಡಾಭೇದ, ಜಡ ಜಡಲ್ಲಿ ಭೇದ ಇಲ್ಲ ಅಂತನ್ನೋದಾಗಲಿ, ಇದು ಭಗವಂತನ ದ್ವೇಷ. ವಿಷ್ಣೋಹೋ ಮಿಥ್ಯಾತ್ಮ ವಿಷ್ಣು, ಪರಮಾತ್ಮನಿಗೂ ಜೀವಕ್ಕೂ ಭೇದ ಇಲ್ಲ, ಪರಮಾತ್ಮನಿಗೂ ಜಡಕ್ಕೂ ಭೇದ ಇಲ್ಲ ಅನ್ನೋ ಮಾತು ಕೂಡ ಭಗವಂತನ ದ್ವೇಷ. ಜಗತಃ ಮಿಥ್ಯಾತ್ವಂ, ಜಗತ್ತು ಸುಳ್ಳು ಅಂತನ್ನೋದು ಭಗವಂತನ ದ್ವೇಷ. ಅಗುಣತ್ವಂ, ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತನ್ನೋದು ದ್ವೇಷ. ಅದೇಹತ್ವಂ, ದೇವರಿಗೆ ದೇಹನೇ ಇಲ್ಲ, ನಿರ್ವಿಶೇಷ ನಿರ್ವಿಕಾರ ಅಂತನ್ನೋ ನಿರೂಪ ಅಂತಿಕೊಂಡು ಅಂತನ್ನೋದು ಅಂತನ್ನೋದು ಇದು ಕೂಡ ದ್ವೇಷ. ಅಗುಣತ್ವಂ, ಅಕರ್ತೃತ್ವಂ, ದೇವರಲ್ಲಿ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತನ್ನೋದು ಇದು ಭಗವಂತನ ದ್ವೇಷ. ಸಮ್ಯಕ್ ಭಕ್ತಿ ಮೃತೆ ಮುಕ್ತಿ, ಏನು ರೀ ಭಕ್ತಿ ಮಾಡೋ ಕಾರಣ ಇಲ್ಲ, ದೇವ್ರಿಗೆ ನೈವೇದ್ಯ ಗೈವೇದ್ಯ ಸ್ವಲ್ಪ ರೊಕ್ಕ ಕೊಟ್ಟು ಲಂಚ ಕೊಟ್ಬಿಟ್ರೆ ಮುಕ್ಕ ಕೊಡ್ತಾನೆ, ದೇವ್ರಿಗೊಂದು ವಜ್ರದ ಆಭರಣ ಮಾಡಿಸಿಬಿಟ್ರೆ ಆಯ್ತು ಮುಕ್ತಿ ಕೊಡ್ತಾನೆ, ಭಕ್ತಿ ಇಲ್ಲದೆ ಮುಕ್ತಿ ಸಿಗ್ತಂತ ಅನ್ನೋದು ಕೂಡ ಭಗವಂತನ ದ್ವೇಷ. ತದ್ವೇಷ ಇಲ್ಲ, ಭಗವಂತನ ದ್ವೇಷದಿಂದಲೂ ಮುಕ್ತಿ ಆಗ್ತದೆ ನೋಡ್ರಿ. ಶಿಶುಪಾಲ ದ್ವೇಷ ಮಾಡಿದ, ಪರಮಾತ್ಮನ ಕತ್ತರಿಸಿದ ಕ್ಷಣಕ್ಕೇನೆ ದೇವರಲ್ಲಿ ಐಕ್ಯ ಹೊಂದಿದ. ರಾವಣ ದ್ವೇಷ ಮಾಡಿದ, ಆದರೂ ಅವನು ದೇವರಾದ, ದ್ವೇಷದಿಂದಲೂ ಮುಕ್ತಿ ಆಗ್ತದೆ. ಪೂತನ ದ್ವೇಷ ಮಾಡಿದ್ಲು, ಆಕೆ ಉದ್ಧಾರ ಆದಲು, ಆದ್ದರಿಂದ ದ್ವೇಷದಿಂದ ಮುಕ್ತಿ ಆಗ್ತದೆ, ದ್ವೇಷದಿಂದಲೂ ಏಕಾಗ್ರತೆ ಬರ್ತದೆ ಅಂತನ್ನೋದಾಗಲಿ. ಮುಕ್ತವು ಅಭೋಗ ಜೀವಾನಾಂ, ಮುಕ್ತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವರೂಪ ಆನಂದ ಇಲ್ಲ, ಆನಂದದ ಭೋಗ ಇಲ್ಲ ಅಂತನ್ನೋದಾಗಲಿ. ಆನಂತರ ಮುಕ್ತವು ಸಾಮ್ಯಂ ತಥೈವಚ, ಮುಕ್ತಿಯಲ್ಲಿ ಜೀವ ಪರಮಾತ್ಮ ಇಬ್ಬರು ಸಮಾನರು ಅಂತನ್ನೋದಾಗಲಿ. ಅರೂಪತ್ವಂಚ ಜೀವಾನಾಂ, ಜೀವರಿಗೂ ರೂಪ ಇಲ್ಲ ಅಂತನ್ನೋದಾಗಲಿ, ಮುಕ್ತರು ಮತ್ತು ಬಂಧರು ಒಂದೇ ಅಂತನ್ನೋದಾಗಲಿ. ಬರೇ ನಾಮಸ್ಮರಣೆಯಿಂದ
ಮೋಕ್ಷ ಆಗ್ತದೆ ಅಂತನ್ನುವತಕ್ಕಂಥ ಮಾತು ಕೂಡ ತಪ್ಪು. ಜ್ಞಾನ ಭಕ್ತಿ ಇಲ್ಲದೆ ಇದ್ದರೆ ಮೋಕ್ಷ ಆಗೋದಿಲ್ಲ. ನಾಮತೀರ್ಥಾದಿಭಿ ಮುಕ್ತಿ ತತ್ವಜ್ಞಾನ, ತತ್ವಜ್ಞಾನ ಇಲ್ಲದೆ ಹೆಂಗಸರು ಉಡಸಾರಣೆ ಉಪಕರಣೆ ಮಾಡಿಕೊಂಡಿದ್ದರೆ ಸಾಕು ಮೋಕ್ಷ ಆಗ್ತದೆ. ಜ್ಞಾನ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅಂತನ್ನೋ ಮಾತಾಗಲಿ. ಇದು ಕೂಡ ಭಗವಂತನ ದ್ವೇಷ. ವಿಷ್ಣು ಸಕಾಶಾತ್ ಪ್ರಕೃತೇ ಬ್ರಹ್ಮಣ ಅನಂತರುದ್ರಯೋ ವಿಷ್ಣು ಮಹಾಲಕ್ಷ್ಮಿ ಬ್ರಹ್ಮ ಶೇಷ ರುದ್ರ ಗರುಡ ಇಂದ್ರ ಸೂರ್ಯ ಗಣಪತಿ ಅಗ್ನಿ ಚಂದ್ರ ಆನಂತರ ಪ್ರದ್ಯುಮ್ನ ಅನಿರುದ್ಧ ದೇವತೆಗಳು ವಿಪ್ರರು ಇವರೆಲ್ಲರೂ ಸಮಾನರು. ಪರಮಾತ್ಮ ಇವರಂತೆ ಎಲ್ಲರೂ ಸಮಾನರಾಗಿದ್ದಾರೆ, ಮೋಕ್ಷದಲ್ಲಿ ಸಮಾನರಾಗ್ತಾರೆ. ಪರಮಾತ್ಮನ ಶ್ರೇಷ್ಠತೆ ಇಲ್ಲ ಅನ್ನೋದು ಕೂಡ ಒಂದು ತರಹದ ದ್ವೇಷ. ಯದಾ ಕದಾಪಿ ಯತ್ನ ಇರುವ ಪ್ರಯತ್ನ ಮಾಡಿದರೆ ನಾವು ದೇವ್ರ ಸಮಾನ ಯಾಕಾಗಬಾರ್ದು? ಭಾಳ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ತನಕ ಬ್ರಹ್ಮ ಲಕ್ಷ್ಮಿ ಅಷ್ಟು ಪ್ರಯತ್ನ ಮಾಡಿರಲಿಕ್ಕಿಲ್ಲ. ನಾ ಪ್ರಯತ್ನ ಮಾಡಿ ದೇವರಾಗ್ತೀನಿ ಅಂತನ್ನೋದಾಗಲಿ ಅಥವಾ ತಪಸ್ಸಾತ್ ಯೋಗ ಭಾಳ ವಿಶೇಷವಾಗಿರ್ತಕ್ಕಂಥ ಯಾರಿಂದ ವರ ತಗೊಂಡು ದೇವರೇ ನನ್ನ ವರ ಕೊಟ್ಟು ಏ ನನ್ನಿಂದ ಇವತ್ತು ನನ್ನ ಸಮಾನ ಆಗು ಅಂತಕೊಂಡು ವರ ಕೊಡ್ಬೋದಲ್ಲ. ಅಥವಾ ದೇವರಿಗೆ ಶಾಪ ಕೊಟ್ಟು ನೀನು ನಮ್ಮ ಸಮಾನ ಆಗು ಅಂತಕೊಂಡಂತ ಶಾಪ ಬಂದರೆ ನಾವು ಅವನು ಸಮಾನ ಆಗ್ತೀವಲ್ಲ. ಇಲ್ಲ ತಪಸ್ಸಿನಿಂದಾಗಿ, ಇಲ್ಲ ಉಪವಾಸ ಮೊದಲಾಗಿ ಉಪಾಯಗಳಿಂದಾಗಲಿ ಅಥವಾ ಯೋಗದಿಂದಾಗಲಿ ಜ್ಞಾನದಿಂದಾಗಲಿ ನಾನು ಪರಮಾತ್ಮನ ಸಮಾನ ಆಗ್ತೇನೆ ಅಂತನ್ನು ವಿಚಾರ ಮಾಡುವುದು ಅವನ ದ್ವೇಷ. ವಿಷ್ಣುಧೀನತ್ವಾದ ಅನ್ಯೇಷಾಂಚ ಸತಿ ಕೃತಿ. ಆನಂತರ ವಿಷ್ಣುಧೀನತ್ವ ಜಗತ್ತಿಗೆ ಇಲ್ಲ, ಜಗತ್ತು ಕೂಡ ಪರಮಾತ್ಮನಂತೆ ಸ್ವತಂತ್ರವಾಗಿದೆ ಅಂತನ್ನೋದಾಗಲಿ. ಆನಂತರ ನಮಗೂ ನಾವು ಸಂಸಾರಿಗಳಲ್ಲ, ನಾವು ನಿತ್ಯ ಮುಕ್ತರು ಅಂತನ್ನೋದಾಗಲಿ. ಇಲ್ಲ ಬೇರೆಯವರು ಇರಲಿ, ಸಾಯಿಬಾಬಾ ದೇವರು ಸಮಾನ, ಆನಂತರ ಈ ಮಾತಾ ದೇವರು ಸಮಾನ, ಆನಂತರ ಬ್ರಹ್ಮಕುಮಾರಿ ಆ ಬ್ರಹ್ಮ ದೇವರು ಸಮಾನ, ಆನಂತರ ಅವನು ಬೇರೆ ಯಾವುದು ಅವನು ದೇವರು ಸಮಾನ. ಈ ರೀತಿಯ ಹುಚ್ಚು ಮಾತುಗಳು ಕೂಡ ಭಗವಂತನ ದ್ವೇಷ. ಇದು ಯಾವುದಾದ್ರೂ ಹೆಣ್ಮಗಳಿಗೆ ನನ್ನ ಹೆಂಡತಿ ಸಮಾನ ಅಂತಿಕೊಂಡಂತೀರಾ? ಇನ್ನು ನನ್ನ ಗಂಡನ ಸಮಾನ, ಗಂಡನ ಜೊತೆ ಇವನ ಜೊತೆಗಿದ್ದು ಗಂಡನ ಇದ್ದಂತೆ ಅಂತಂತೀರಾ? ಹಾಗೆ ದೇವರನ್ನು ಇವರು ಸಮಾನ ಅಂತಂದ್ರೆ ಇಷ್ಟೇ ಇದ್ದು ಅಟ್ಟು ಇಷ್ಟೇ ಪಾಪ ಬರ್ತದೆ. ವಿನಾ ವಿಷ್ಣು ಪ್ರಸಾದೇನ ಪರಮಾತ್ಮ ಅನುಗ್ರಹ ಬೇಕಾಗಿಲ್ಲ, ನನಗಿಂತ ಬಾಬಾನ ಅನುಗ್ರಹ ಆಯಿತು ನಾನು ಮುಕ್ತಿ ಹೋಗ್ತೇನೆ ಅನ್ನೋದಾಗಲಿ. ಇದು ಭಗವಂತನ ದ್ವೇಷ. ವಿಷ್ಣು ಪ್ರಯೋಜನಾವಾಪ್ತಿ ಎಲ್ಲ ದೇವರಿಗೂ ನಮ್ಮಿಂದ ನಾವು ದೇವ್ರಿಗೆ ಉಪಕಾರ ಮಾಡ್ತೀವಲ್ಲ, ನಾವು ನೈವೇದ್ಯ ಕೊಡೋದಿದ್ರೆ ದೇವ್ರ ಹೊಟ್ಟೆ ಹಂಗೆ ತುಂಬ್ತದೆ. ಅಡ್ರಿ ನಾವು ನಮ್ಮ ದೇವರಿಗೆ ನಮ್ಮ ಆಚಾರ ಹತ್ರ ಒಬ್ಬ ಹೆಣ್ಮಗಳು ಬಂದ್ಲು, ಭಾಳ ಬೇಕಾದವರಾಗಿದ್ದರು ಅಂತ ಹೇಳ್ಕೊಂಡು ಪಚ ಅಂಥವ್ರು ಭೇಟಿ ಆಗ್ತೀವಿ, ಉಳಿದವ್ರು ಭೇಟಿ ಆಗ್ತೀವಿ ಇಲ್ಲ. ಆನಂತರ ಕೇಳಿದ್ಲು ಇಲ್ಲರಿ ಮತ್ತು ನಮ್ಮ ದೇವರಿಗೆ ಡಯಾಬಿಟೀಸ್ ಆಗ್ಯದ, ಅದಕ್ಕೆ ಏನಾದರೂ ಏನು ಉಪಾಯ ಹೇಳ್ರಿ ಅಂತಕೊಂಡು ಚಲೋ ತಿಳಿದವಳ ಮತ್ತು ಇದು ನಡೆದದ ಘಟನೆ ಸುಳ್ಳು ಹೇಳಕತ್ತಿಲ್ಲ ನಾನು. ಸಣ್ಣವರಿಂದ ಆಕೇನು ನೋಡಿದ್ರು ಏ ಹುಚ್ಚಿ ದೇವ್ರಿಗೆ ಹಂಗೆ ಡಯಾಬಿಟೀಸ್ ಆಗ್ತದೆ ಹಿಂಗ್ಯಾಕೆ ಮಾತಾಡ್ತೀನಿ ಅಂತಾನೆ. ಏನು ಮಾಡಿದ್ರಿ ನನ್ನ ಗಂಡ ದಿನ ಬರೀ ಸಕ್ಕರೆ ನೈವೇದ್ಯ ತೋರಿಸ್ತಾನೆ ದೇವರಿಗೆ, ಅಡುಗೆ ಮಾಡ್ತೇನೆ ಅಂದರೆ ಅವೆಲ್ಲ ಬೇಕಾಗಿಲ್ಲ ಅಂತಂತಾನೆ. ಬರೀ ಸಕ್ಕರೆ ನೈವೇದ್ಯ ಬೆಲ್ಲದ ನೈವೇದ್ಯ ಅಂತಂತಾನೆ, ಬೇರೆ ತೋರ್ಸಂಗೆ ಇಲ್ಲ. ಹಿಂಗಾಗಿ ತಿಂದು ನಮ್ಮ ದೇವ್ರಿಗೆ ಡಯಾಬಿಟೀಸ್ ಬಂತಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ರೀ
ಅವ್ರು ಇದೇ ರೀತಿ ಬರೀ ಬೆಲ್ಲನ್ನೇ ತೋರಿಸ್ತಾರೆ. ಪಾಪ ಅವ್ರಿಗೆ ಡಯಾಬಿಟಿಸ್ ಬಂದರೆ, ಇಂಥ ಹುಚ್ಚು ಭಕ್ತರು ಇರ್ತಾರೆ. ಇದು ಕೂಡ ಭಗವಂತನ ದ್ವೇಷ. ಇದು ನಡೆದಂಥ ಕಥೆ, ಮತ್ತು ನಾನು ನನ್ನ ಸುಳ್ಳೇನು ಕಲ್ಪನೆ ಮಾಡಿ ಹೇಳ್ತೇನೆ ಅಂತನಲ್ಲ. ತೇ ಬ್ರಹ್ಮವಾಯೋರ್ ವಿಷ್ಣು ಸರ್ವೇಟು ರೂಪ ವಿಷ್ಣು ಸರ್ವೇಶು ರೂಪೇಶು. ಪರಮಾತ್ಮನ ಕೆಲವು ರೂಪದಲ್ಲಿ ಪೂರ್ಣತೆ, ಕೆಲವುದರಲ್ಲಿ ದ್ವೇಷ, ಕೆಲವುಗಳಲ್ಲಿ ನ್ಯೂನತೆ ಅಂತ ಅನ್ನೋದಾಗಲಿ, ನಮ್ಮಿಂದ ಭಗವಂತನಿಗೆ ಪ್ರಯೋಜನ ಇದೆ ಅಂತ ಅನ್ನೋದಾಗಲಿ, ದೇವ್ರಿಗೊಮ್ಮೊಮ್ಮೆ ದೋಷ ಬರ್ಬೋದಲ್ಲ, ಗುಣ ಇದ್ದಲ್ಲಿ ದೋಷ ಬರಬೇಕಲ್ಲ. ಆದ್ದರಿಂದ ನೈಯಾಯಿಕರಂತೆ ದೇವರಲ್ಲಿ ಗುಣದ ಜೊತೆಗೆ ದೋಷಗಳು ಇವೆ ಅಂತ ಅನ್ನೋದಾಗಲಿ, ಇದು ಕೂಡ ಪರಮಾತ್ಮನ ದ್ವೇಷ. ಪರಮಾತ್ಮನ ರೂಪಗಳಲ್ಲಿ ಭೇದ ಚಿಂತನೆ ಮಾಡೋದು ಇದು ದ್ವೇಷ. ಪರಮಾತ್ಮನ ಗುಣಗಳಲ್ಲಿ ಭೇದ ಚಿಂತನೆ ಮಾಡೋದು ಇದು ಕೂಡ ದ್ವೇಷ. ಆನಂತರ ಶಕ್ತಿ, ದುರ್ಗಾ ಶಕ್ತಿ ದೇವಿ ಕಾಳಿ, ದುರ್ಗೇ ಶ್ರೇಷ್ಠ. ದುರ್ಗನ ಎದುರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೈ ಜೋಡಿಸ್ಕೊಂಡು ನಿಂತಿರ್ತಾರೆ ಅಂತನ್ನುವ ಕೆಲವು ವಾಕ್ಯ ಸಿಗ್ತಾವೆ. ಆ ರೀತಿ ಅನ್ನೋದಾಗಲಿ. ಆನಂತರ ಲಕ್ಷ್ಮಿ, ಬ್ರಹ್ಮ, ಪರಶುಕ್ಲತ್ರ ಎಲ್ಲರೂ ಸಮಾನರು, ಪರಮಾತ್ಮನು ಅವರ ಸಮಾನರು ಅಂತ ಅನ್ನೋದಾಗಲಿ. ಬ್ರಹ್ಮ, ವಾಯು, ಶೇಷ, ರುದ್ರ, ಗರುಡ, ಇಂದ್ರ ಇತ್ಯಾದಿಗಳು ಕೂಡ ಇವರು ಒಂದು ದಿವಸ ಪರಮಾತ್ಮನ ಸಮಾನರಾಗ್ತಾರೆ ಅಂತ ಅನ್ನೋದಾಗಲಿ. ಇದು ಭಗವಂತನ ದ್ವೇಷ. ಮೋಕ್ಷ ಏನ್ರಿ ಎಲ್ಲರಿಗೂ ಆಗ್ತದೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಆಯಿತು. ಇಬ್ಬರು ಮುಕ್ತಿ ಯೋಗ್ಯರು ಮುಕ್ತ ಯೋಗ್ಯರು ಅಂತ ಯಾಕೆ ವಿಭಾಗ ಮಾಡ್ತೀರಿ? ಇದು ಸರಿಯಲ್ಲ. ದೈತ್ಯರು ಭಕ್ತಿ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದೆಲ್ಲ ಇದು ಭಗವಂತನ ದ್ವೇಷ ಅಂತ ಅನ್ನಿಸ್ತು. ಈ ಲಿಸ್ಟ್ನೊಳಗೆ ನಾವು ಎಷ್ಟೋ ಸಲ ತಪ್ಪಿ ತಪ್ಪಿ ಮಾತಾಡಿರ್ತೀವಲ್ಲ. ತತ್ವಜ್ಞಾನ ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಹಿಂಗೆ ರೀತಿಯಾಗಿ ಮಾತುಗಳು ಬಂದಿರ್ತಾವೆ. ಇಲ್ಲ ಕೆಲವು ಪುರಾಣದೊಳಗೆ ಈ ರೀತಿ ವಾಕ್ಯವು ಕಾಣಿಸ್ತಾವೆ, ಏನು ಮಾಡ್ತೀರಿ? ಹೋಗಿ ನಾವು ದ್ವೇಷ ಮಾಡ್ತೀವಿ. ಪುರಾಣದೊಳಗೆ ಇಂಥ ವಾಕ್ಯ ಕಾಣಿಸ್ತಾವೆ, ಏನು ಮಾಡ್ತೀರಿ? ಹಾಗಾದ್ರೆ ವೇದವ್ಯಾಸರು ವಿಷ್ಣು ದ್ವೇಷಗಳೇನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರ್ವಂ ಮೋಹನಾರ್ಥಂ ಉದ್ದಿಷ್ಟಂ. ಪುರಾಣಗಳಲ್ಲಿ ಈ ರೀತಿಯಾಗಿ ಬಂದಿರತಕ್ಕಂಥ ವಾಕ್ಯಗಳು ಅಸುರ ಮೋಹನಾರ್ಥ ಆಗಿವೆ. ಅಸುರರು ತಪ್ಪು ತಿಳಿದುಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅಂದಂತ ಮಸಿ ಹೋಗಲಿ ಅಂತಕೊಂಡು ಅಂತೇಳಿ ಅವರಿಗೋಸ್ಕರ ಇರತಕ್ಕಂಥ ಮಾತುಗಳು. ಈ ಮಾತುಗಳು ಭಗವತ್ ಭಕ್ತರಿಗೋಸ್ಕರ ಅಲ್ಲ, ಬ್ರಹ್ಮನ ಜೊತೆಯಲ್ಲಾಗಲಿ, ಪರಮಾತ್ಮನ ಜೊತೆ, ರುದ್ರದೇವರ ಜೊತೆಯಲ್ಲಾಗಲಿ, ದೇವತೆಗಳು, ಋಷಿಗಳಲ್ಲಿ, ಇತ್ಯಾದಿಗಳಲ್ಲಿ, ಯಥಾಸುರಾಣಾಂ ಸುಜ್ಞಾನೆ ತಾತ್ಪರ್ಯಂ ಸರ್ವದಾ ಶ್ರುತೇ, ವೇದಗಳಲ್ಲಿ ಹೇಳ್ತಾರೆ. ಶ್ರುತಿಗಳು ದೇವತೆಗಳಿಗೆ, ಋಷಿಗಳಿಗೆ, ಇತ್ಯಾದಿಗಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗುತ್ತವೆ. ಆನಂತರ ಅಯೋಗ್ಯರಿಗೆ ತಪ್ಪಾಗಿ ಅರ್ಥ ಆಗುತ್ತವೆ. ಯೋಗ್ಯರಿಗೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಪರಮಾತ್ಮ ಅಹೇಯ ಸರ್ವೋತ್ತಮ ಅಂತ ಅರ್ಥ ಆಗ್ತದೆ, ಅಯೋಗ್ಯರಿಗೆ ನಾನೇ ದೇವರು ಅಂತ ಅರ್ಥ ಆಗ್ತದೆ. ಏವಮೇವ ಚ ದೇವಾನಾಂ ವಿಷ್ಣು ಬ್ರಹ್ಮಾದಿನಾನಪಿ. ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ವಿಚಾರ ಮಾಡಬೇಕು. ಅರ್ಜುನ ಸಿದ್ಧಾಂತ ಮೊದಲು ತಿಳಿದುಕೊಳ್ಬೇಕು. ಅದರ ವಿರುದ್ಧ ವಿಚಾರ ಬಂತು ಅಂದರೆ ಇದು ದೈತ್ಯ ಮೋಹನ ಅರ್ಥವಿದೆ ಅಂತ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಿದ್ರೆ ಪುರಾಣ ಅರ್ಥ ಆಗ್ತದೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಕೊಡುವುದೇ ವೇದಶಾಸ್ತ್ರಗಳ ಉದ್ದೇಶ. ದುರ್ಜನರಿಗೆ ತಪ್ಪುದಾರಿಗೆ ಹಚ್ಚುವುದೇ ಈ ರೀತಿಯಾಗಿರ್ತಕ್ಕಂತಹದ್ದು ಉದ್ದೇಶ. ಆದ್ದರಿಂದಾಗಿ ಸರಿಯಾಗಿರ್ತಕ್ಕಂಥ ಮಾತುಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು. ದೇವತೆಗಳು ವಿಷ್ಣು ಬ್ರಹ್ಮಾದಿಗಳಲ್ಲಿ ಇವುಗಳಲ್ಲಿಯೂ ಕೂಡ ತಾರತಮ್ಯ ಇದೆ. ಪರಮಾತ್ಮನು ಯಾವಾಗಲೂ ಪರಿಪೂರ್ಣ.
ಮತ್ಸ್ಯಾದಿ ರೂಪಿಣಃ ಪರಮಾತ್ಮನಿಗೂ ಪರಮಾತ್ಮನ ಅವತಾರಗಳಿಗೂ ಭೇದ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಅವ್ಯಯಗಳಿಗೂ ಕ್ರಿಯೆಗಳಿಗೂ ಭೇದ ಇಲ್ಲ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಇದು ತತ್ವ. ಆನಂತರ ಪರಮಾತ್ಮ ಅಜೇಯನಾಗಿದ್ದಾನೆ. ಆನಂತರ ಪರಮಾತ್ಮನಿಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಛೇದೆ ಭೇದಾದಿ ಗಾಯಗಳು ಆಗುವುದಿಲ್ಲ. ಎಲ್ಲ ಅವತಾರದಲ್ಲಿಯೂ ಕೂಡ ಅವನು ಜ್ಞಾನಾನಂದಾತ್ಮಕ ಶರೀರವುಳ್ಳವನಾಗಿದ್ದಾನೆ. ಇದು ನಿಜವಾದ ತತ್ವ. ಶ್ರೀ ಬ್ರಹ್ಮರುದ್ರಾದ್ಯಾಧಿಕ್ಯಂ ಸರ್ವೇಶತ್ವಂಚ ಸ್ವತಂತ್ರತ. ಪರಮಾತ್ಮ ರಮಾಬ್ರಹ್ಮಾದಿಗಳಿಗಿಂತಲೂ ಬಹಳ ಅತಿ ಶ್ರೇಷ್ಠನಾಗಿದ್ದಾನೆ. ಆನಂತರ ಎಲ್ಲರ ಸ್ವಾಮಿಯಾಗಿದ್ದಾನೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತಿ ಉಳ್ಳವನಾಗಿದ್ದಾನೆ. ಇದು ತತ್ವ. ಇದು ಸರಿಯಾದ ತಿಳುವಳಿಕೆ. ಭಗವಂತನ ಅನುಗ್ರಹದಿಂದಲೇ ಮೋಕ್ಷ ಸಿಗ್ತದೆ. ಇದು ಸತ್ಯವಾದ ಮಾತು. ಬ್ರಹ್ಮಾದಿಗಳಿಗೂ ಕೂಡ ತಾವಾಗಿ ಬೇಕಂತಲೇ ಮೋಕ್ಷಕ್ಕೆ ಹೋಗಲಿಕ್ಕಿಲ್ಲ, ಅವರೂ ಭಗವಂತನ ಅನುಗ್ರಹ ಪಡೆಯಲೇಬೇಕು. ಪರಮಾತ್ಮನ ಭಕ್ತರಿಗೆ ಮಾತ್ರ ಮೋಕ್ಷ. ಜೀವ ಪರಮಾತ್ಮನಲ್ಲಿ ಭೇದ, ಇದು ನಿತ್ಯವಾಗಿರ್ತಕ್ಕಂಥ, ಇವತ್ತದ ನಾಳೆ ಒಂದಾಗ್ತಾರಂತೂ ಆ ರೀತಿಯಾಗಿಯೂ ಇಲ್ಲ. ಸರ್ವದೋಷ ವ್ಯಪೇತತ್ವ ಶ್ರೀ ಬ್ರಹ್ಮರುದ್ರಚಕ್ರಾದೇ. ಮಹಾಲಕ್ಷ್ಮಿ ಬ್ರಹ್ಮದೇವರು ಇವರು ಕ್ರಮವಾಗಿ ತಮ್ಮ ಗುಣಗಳಿಂದ ತಾರತಮ್ಯವುಳ್ಳವರು. ಪರಮಾತ್ಮ ಮಾತ್ರ ಸಕಲ ದೋಷ ದೂರ. ಏತತ್ಸರ್ವಂ ವೇದೈಹಿ ವಿಷ್ಮಾದ್ಯೈಹಿ. ಇದೆಲ್ಲವನ್ನು ವೇದಗಳಿಂದ ಶಾಸ್ತ್ರಗಳಿಂದ ಈ ಮುಖ್ಯ ತತ್ವಗಳನ್ನು ತಿಳಿದುಕೊಳ್ಳಬೇಕು. ಇದನ್ನೇ ದೇವತೆಗಳು ನಮಗೆ ಉಪದೇಶ ಮಾಡಿದ್ದಾರೆ. ಇದನ್ನೇ ಋಷಿಗಳು ಉಪದೇಶ ಮಾಡ್ತಾರೆ. ಇದನ್ನೇ ಅನೇಕ ರಾಜರು ಉಪದೇಶ ಮಾಡ್ತಾರೆ. ಆದ್ದರಿಂದಾಗಿ ಈ ತತ್ವಗಳನ್ನು ಪರಮಾತ್ಮ ಸರ್ವೋತ್ತಮ, ಜಗತ್ತು ಸತ್ಯ, ಜೀವರಲ್ಲಿ ಭೇದ ಇದೆ, ಜೀವ ಜಡ ಪರಮಾತ್ಮರಲ್ಲಿ ಪಂಚಭೇದ ಇದೆ, ಆನಂತರ ಎಲ್ಲರೂ ಪರಮಾತ್ಮನ ಅನುಚರರು, ಪರಮಾತ್ಮ ಶಾಸ್ತ್ರದಿಂದ ಗಮ್ಯನಾಗ್ತಾನೆ, ತಾರತಮ್ಯ ಇದು ಸರ್ವಥಾ ಯಾವಾಗಲೂ ಸತ್ಯವಾಗಿರ್ತಕ್ಕಂಥದ್ದು, ಸ್ವರೂಪ ಯೋಗ ಸ್ವರೂಪ ಸುಖವನ್ನು ಪಡೆಯುವುದೇ ಮೋಕ್ಷ, ಮುಕ್ತಿಯಲ್ಲೂ ತಾರತಮ್ಯ ಇದೆ, ಅಪರೋಕ್ಷ ನಂತರ ಮಾಡಿದ ಭಕ್ತಿಯಿಂದಲೇ ಮೋಕ್ಷ, ಆಗಲೇ ಪರಮಾತ್ಮನ ಪರಮಾನುಗ್ರಹ, ಪ್ರತ್ಯಕ್ಷ ಅನುಮಾನ ಆಗಮಗಳು ಇವೇ ಪ್ರಮುಖವಾಗಿರ್ತಕ್ಕಂಥ ಪ್ರಮಾಣಗಳು. ಇದನ್ನು ತಪ್ಪದೇ ತಿಳಿದುಕೊಳ್ಳಿ. ಇದು ಭಗವಂತನಲ್ಲಿ ಮಾಡುವ ಭಕ್ತಿ. ಈ ಜ್ಞಾನ ಇಲ್ಲದೇ ಇದ್ದರೆ, ಅದಕ್ಕೋಸ್ಕರವೇ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿ ಈ ತತ್ವಜ್ಞಾನವನ್ನು ಆಚಾರ್ಯ ನಮಗೆ ಕೊಡ್ತಾ ಇದ್ದಾರೆ. ಉಕ್ತಂ ಸರ್ವೇಷು ಶಾಸ್ತ್ರೇಷು ತಸ್ಮಾತ್ ಗ್ರಾಹ್ಯಂ ಬುಭೂಷವೇ. ಸಕಲ ಶಾಸ್ತ್ರಗಳ ತಾತ್ಪರ್ಯ ಇಷ್ಟು ಪ್ರಮುಖ ವಿಷಯಗಳಾಗಿವೆ. ಆದ್ದರಿಂದಾಗಿ ಯಾರ್ಯಾರು ಜಿಜ್ಞಾಸುಗಳಿದ್ದೀರಿ, ಜಿಜ್ಞಾಸುಗಳು ಈ ವಿಷ್ಣು ತತ್ವ, ವಿಷ್ಣು ಸರ್ವೋತ್ತಮ ತತ್ವವನ್ನು ತಿಳಿದುಕೊಳ್ಳಬೇಕು, ಭಗವಂತನ ದ್ವೇಷವನ್ನು ಬಿಡಬೇಕು. ಇನ್ನೂ ತತ್ವಜ್ಞಾನ ಹೇಳ್ತೇನೆ ಕೇಳಿ ಅಂತ ಇದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಇದಂ ಸತ್ಯಂ ಇದಂ ಸತ್ಯಂ ಇದಂ ಸತ್ಯಂ ನ ಸಂಶಯ. ಈ ಪರಮಾತ್ಮ ಸತ್ಯ, ಪರಮಾತ್ಮ ಸರ್ವೋತ್ತಮ ಅನ್ನೋ ಸತ್ಯ, ಜೀ ಜಗತ್ತು ಸತ್ಯ, ಪರಮಾತ್ಮನಲ್ಲಿ ಉಳಿದವರಲ್ಲಿರುವ ತಾರತಮ್ಯ ಸತ್ಯ, ಇದರಲ್ಲಿ ಸಂಶಯ ಪಡಬೇಡಿ. ಕೋಟಿಬಿ ಶಪಥಶ್ಚಾಪಿ. ದೇವತೆಗಳು ಹೆಜ್ಜೆ ಹೆಜ್ಜೆಗೂ ನೂರು ಸಲ ಅಲ್ಲ, ಸಾವಿರ ಸಲ ಅಲ್ಲ, ಲಕ್ಷ ಸಲ ಅಲ್ಲ, ಕೋಟಿ ಕೋಟಿ ಸಲ ಪ್ರತಿಜ್ಞೆ ಮಾಡಿ ಆಣೆ ಮಾಡಿ ಹೇಳಿದ್ದಾರೆ. ಪರಮಾತ್ಮ ಭಗವದ್ಗೀತೆಯಲ್ಲಿ ಪ್ರತಿಜ್ಞೆ ಮಾಡಿ ಹೇಳಿದ್ದಾನೆ, ಪರಮ ಅರ್ಜುನ ಪ್ರತಿಜ್ಞಾನೆ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನೀನು ನನ್ನ ಭಕ್ತ, ಆದ್ದರಿಂದ ನಾನು ಹೇಳಿದಾಗೆ ಕೇಳ್ತಿ, ನೀನು ಸರಿಯಾದ ಕಾರ್ಯವನ್ನು ಮಾಡ್ತಿ ಅಂತ ಪರಮಾತ್ಮ ಹೇಳಿದ್ದಾನೆ. ನಾನು ನೀನು ಬೇರೆಯಪ್ಪ ಅಂತ ಅನ್ನೋದು ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾನೆ.
ಅನಾದಿಕಾಲ ತಸ್ತ್ಯಾಯಂ. ಏನ್ರಿ ಮಧ್ವಾಚಾರ್ಯಕ್ಕಿಂತ ಬರೋಕ್ಕಿಂತ ಮೊದಲು ಜೀವಬ್ರಹ್ಮ ಅಂತ ಎಲ್ಲರೂ ಒಪ್ತಿದ್ರಲ್ಲ, ಇಲ್ಲ, ಈ ತತ್ವಜ್ಞಾನ ಅನಾದಿಕಾಲದಿಂದ ಬಂದಿರತಕ್ಕಂಥದ್ದು. ಆಚಾರ್ಯರು ಅದನ್ನು ನಿರ್ಣಯ ಮಾಡಿ ನಿಮಗೆ ತಿಳಿಸಿ ಹೇಳಿದ್ರು ಅಷ್ಟೇ. ಆಚಾರ್ಯರು ಹೊಸದಾಗಿ ತತ್ವಜ್ಞಾನ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಆಚಾರ್ಯರು ಧರ್ಮ ಪ್ರವರ್ತ ಜ್ಞಾನ ಪ್ರವರ್ತಕರು, ಹೊಸದಾಗಿ ಜ್ಞಾನ ಹುಟ್ಟಿಸಿ ಹೇಳೋರಲ್ಲ, ಧರ್ಮ ಸಂಸ್ಥಾಪಕರು, ಇದ್ದದ್ದನ್ನು ಕಟ್ಟಿ ಮಾಡಿದವರು. ಧರ್ಮ ಪ್ರವರ್ತಕರಲ್ಲ, ಧರ್ಮ ಪ್ರವರ್ತಕರು ಪರಮಾತ್ಮ. ಅನಾದಿಕಾಲತಶ್ಚಾಯಂ ಶಾಸ್ತ್ರಾತ್ತೋ ಪುನಶ್ಚ ಅನಂತಕಾಲೀನ. ಅನಾದಿಕಾಲದಿಂದ ಇದೇ ತತ್ವ ಬಂದಿದೆ, ಈಗಲೂ ಇದೇ ತತ್ವ ಇದೆ, ಮುಂದೆಯೂ ಇದೇ ತತ್ವ ಇರ್ತದೆ. ಇಲ್ಲಿ ಹೇಳಿದ ಈ ಪ್ರಮುಖ ತತ್ವಗಳು ಚೇಂಜ್ ಆಗೋದಿಲ್ಲ. ನಾಳೆ ಚೇಂಜ್ ಆಗೋದಿಲ್ಲ, ಅದಕ್ಕೆ ಹೇಗೆ ಹೇಗೆ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಆಗಿ ರೂಲ್ಸ್ ಚೇಂಜ್ ಆದಂಗೆ ಇವು ಚೇಂಜ್ ಆಗೋದಿಲ್ಲ. ಇವು ನಿತ್ಯ ತತ್ವಗಳು. ಜ್ಞಾತವ್ಯಸ್ತೆಯೇ ವಾರ್ಥ ಸರ್ವದೇವ ಬಹುಶಭೆ. ಪ್ರತಿಯೊಬ್ಬ ದೇವರ ಭಕ್ತರು ಜಿಜ್ಞಾಸುಗಳು ಈ ತತ್ವಗಳನ್ನು ತಿಳಿದುಕೊಳ್ಳಲೇಬೇಕು. ಏವಂತು ಸ್ಥಿರೆಯ ಬುದ್ಧ. ಈ ರೀತಿಯಾಗಿ ಮನಸ್ಸು ಗಟ್ಟಿಯಾಗಿ ಬುದ್ಧಿಯಲ್ಲಿ ಈ ವಿವೇಕವನ್ನು ಗಟ್ಟಿ ಮಾಡಿಕೊಂಡು ಪರಮಾತ್ಮನನ್ನು ಪ್ರೀತಿಸಿ. ಏವಂತೆ ಹಂಸರೂಪೇಣ. ಇಷ್ಟೆಲ್ಲ ತತ್ವ ಹೇಳಿದವರು ಯಾರು? ಪರಮಾತ್ಮ ಹಂಸರೂಪವನ್ನು ತೆಗೆದುಕೊಂಡು ಬ್ರಹ್ಮಾದಿ ದೇವತೆಗಳನ್ನೆಲ್ಲರನ್ನೂ ಕೂಡಿಸಿಕೊಂಡು ಈ ತತ್ವಗಳನ್ನು ಹೇಳಿದ್ದಾನೆ. ಏವಂತೆ ಹಂಸರೂಪೇಣ ವಿಷ್ಣುನ ಪರಮಾತ್ಮನಿಂದ ದೇವತಾಗಣಾ ಬ್ರಹ್ಮಾದ್ಯಾ ಬೋಧಿತಾ. ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಮಾಡಿಕೊಂಡು ಅವರು ತಮ್ಮ ತತ್ವಜ್ಞಾನವನ್ನು ಗಟ್ಟಿ ಮಾಡಿಕೊಂಡು ಭಗವಂತ ಅನುಗ್ರಹವನ್ನು ಪಡೆದರು. ಸಾಕ್ಷಾತ್ ವಿಷ್ಣು ಹಂಸರೂಪೈ ಉಕ್ತೈವ ಚ ದಿವೌಕಸಾಂ. ಹಂಸರೂಪದಿಂದ ಎಲ್ಲ ದೇವತೆಗಳಿಗೆ ಉಪದೇಶ ಮಾಡಿದ್ದ. ಇವತ್ತಿಗೂ ಹಂಸನಾಮಕ ಪರಮಾತ್ಮನಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಮಾಧ್ವಪೀಠದಲ್ಲಿ ಪರಮಾತ್ಮ ತಾನು ಇದ್ದು ಉತ್ತರಾದಿ ಮಠದಲ್ಲಿರತಕ್ಕಂತಹ ಸ್ವಾಮಿಗಳಲ್ಲಿ ಮತ್ತು ಉಳಿದ ಪೀಠಾಧೀಶರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದು ಈ ತತ್ವಜ್ಞಾನವನ್ನು ಜಗತ್ತಿಗೆ ಕೊಡ್ತಾ ಇದ್ದಾನೆ. ವಾಸುದೇವಾಕ್ಯ ರೂಪೇಣ. ವಾಸುದೇವ ರೂಪದಿಂದ ಪರಮಾತ್ಮ ತಾನು ನಮ್ಮ ಹೃದಯದಲ್ಲಿ ವಾಸ ಮಾಡಿ ಈ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಶಂಕರ್ಷಣಾಖ್ಯ ರೂಪೇಣ ವಿವೇಶ ಅನಂತಮೇವಚ. ಸಂಕರ್ಷಣ ರೂಪದಿಂದ ಪರಮಾತ್ಮ ಶೇಷದೇವರಲ್ಲಿ ಪ್ರವೇಶ ಮಾಡಿದ್ದಾನೆ. ಹೀಗಾಗಿ ಶೇಷದೇವರು ಪರಮಾತ್ಮನ ಶಯ್ಯ. ನಾನು ಸಾಮಾನ್ಯರಲ್ಲಂತ ಅಹಂಕಾರ ಪಡೋದಿಲ್ಲ. ಪರಮಾತ್ಮನನ್ನು ಯಾವಾಗಲೂ ಮುಕ್ತಿ ಸಿಗಬೇಕು ಅಂತ ತಿಳ್ಕೊಂಡಂತೇಳಿ ಭಗವಂತನ ಉಪದೇಶ ಮಾಡಿದ ಈ ತತ್ವಗಳನ್ನು ಶೇಷದೇವರು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಶೇಷಾವಿಷ್ಯದಿಂದ ಯುಕ್ತರಾದ ಟೀಕಾರಾಯರು ಪರಮಾತ್ಮನ ಸರ್ವೋತ್ತಮತ್ವಾದಗಳನ್ನು ಅನೇಕ ಯುಕ್ತಿಗಳಿಂದ ಸ್ಥಾಪನೆ ಮಾಡಿದರು. ಪ್ರದ್ಯುಮ್ನಾಖ್ಯೇನ ರೂಪೇಣ. ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಕಾಮದೇವನಲ್ಲಿ ಪ್ರವೇಶ ಮಾಡಿ ಆ ಕಾಮದೇವ ಈ ರೀತಿಯಾಗಿ ತತ್ವಜ್ಞಾನ ಪಡೆಯುವಂತೆ ಮಾಡಿದ. ಅನಿರುದ್ಧ ರೂಪದಿಂದ ತಾನು ಜೀವನಾಮಕನಾದಂಥ ಅನಿರುದ್ಧನಲ್ಲಿ ಸೇರಿಕೊಂಡು ಪರಮಾತ್ಮ ಈ ರೀತಿಯಾಗಿ ತತ್ವಜ್ಞಾನವನ್ನು ಅವರಿಗೆ ಕೊಡ್ತಾ ಇದ್ದ. ಹೌ ಸತಸ್ಧ್ಯಾನತೋ ಮುಕ್ತಿಂ ಅನಿರುದ್ಧ ಸ್ತತೇಚ್ಛತಿ. ಇದರಿಂದಾಗಿ ಎಲ್ಲ ದೇವತೆಗಳು ಹಂಸನಾಮಕ ಪರಮಾತ್ಮನಿಗೆ ಉಪದೇಶವನ್ನು ಎಲ್ಲ ಕಾಲದಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡಿಯೇ ಮುಕ್ತಿಯನ್ನು ಪಡೀತಾರೆ. ಆದ್ದರಿಂದಾಗಿ ವೇದಗಳು ಶಾಸ್ತ್ರಗಳು ಎಲ್ಲಿಯೂ ಜೀವಬ್ರಹ್ಮೈಕ್ಯವನ್ನು ಹೇಳೋದಿಲ್ಲ, ಎಲ್ಲಿಯೂ ಜಗತ್ ಮಿಥ್ಯಾತ್ವವನ್ನು ಹೇಳೋದಿಲ್ಲ, ಎಲ್ಲಿಯೂ ಜೀವಬ್ರಹ್ಮರು ಸಮರು ಅಂತಿಕೊಂಡಂತ ಹೇಳೋದಿಲ್ಲ. ಈ ತತ್ವವನ್ನು ನಿಶ್ಚಯವಾಗಿಟ್ಟುಕೊಳ್ಳಿ.
ಆಚಾರ್ಯ ಇಷ್ಟೆಲ್ಲ ಹೇಳಿದ್ರಲ್ಲ ಏನು ನಿಮ್ಮ ನೀವು ತಯಾರು ಮಾಡಿದ ಶ್ಲೋಕ ಏನ್ರಿ? ಆಗ ಮಧ್ವಾಚಾರ್ಯ ಹೇಳ್ತಾರೆ, ನಾನು ತಯಾರು ಮಾಡಿದ ಶ್ಲೋಕ ಅಲ್ಲ, ಇತ್ಯಾದಿ ಬ್ರಹ್ಮಾಂಡ ಪುರಾಣೆ ತತ್ವನಿರ್ಣಯ ಗೀತಾಯಾಮ್. ಬ್ರಹ್ಮಾಂಡ ಪುರಾಣದಲ್ಲಿ ತತ್ವನಿರ್ಣಯ ಗೀತ ಅಂತನೋ ಒಂದು ವಿಭಾಗ ಬರ್ತದೆ, ಆ ವಿಭಾಗದಲ್ಲಿ ಈ ವಿಚಾರ ಬಂದಿದೆ. ನೋಡಿ, ಆಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ ಈ ಅರ್ಥ ಸರಿ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಈ ಏನು ಸುಮಾರು ಒಂದು ಸುಮಾರು ನಿಮಗೊಂದು ತಿಂಗಳಿನಿಂದ ಒಂದೂವರೆ ತಿಂಗಳಿನಿಂದ ತತ್ವಜ್ಞಾನ ಸಿಕ್ತಲ್ಲ, ಇದು ಅದ್ಭುತ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸಾಕು. ಇದೇ ವಿಷಯ ಸುಧಾದಲ್ಲಿ ಬರ್ತದೆ, ಇದೇ ವಿಷಯ ನ್ಯಾಯಾಮೃತದಲ್ಲಿ ಬರ್ತದೆ, ಇದೇ ವಿಷಯ ಚಂದ್ರಿಕಾದಲ್ಲಿ ಬರ್ತದೆ, ಇದೇ ಎಲ್ಲ ಗ್ರಂಥಗಳಲ್ಲಿ ಬರ್ತಕ್ಕಂಥ ವಿಷಯ. ಇಲ್ಲಿ ಹೇಳಿದ ವಿಷಯ ತಪ್ಪದೇ ತಿಳಿದುಕೊಡ. ಇಷ್ಟು ಆಚಾರ್ಯರ ವಿವರಣೆ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಸಂದರ್ಭ ಎಲ್ಲಿಂದ ಪ್ರಾರಂಭವಾಯಿತು ಈ ವಿಷಯ ನಿಮಗೆ ಹೇಳಬೇಕು ಅಂತಂದರೆ, ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತದ್ ಸರ್ವಂ ಅಭವತ ತದ್ಯೋ ದೇವಾನಾಂ ಪ್ರತ್ಯಬುಧ್ಯತ ಸ ಏತದಭವತ ತತರ್ಷೀಣಾಂ ಮನುಷ್ಯಾಣಾಂ ತದ್ದೈತತ್ ಪಶ್ಯತ ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚೈತಿ ತದೀದಂ ಏತರ್ಹಿ ಯಯೇವಂ ವೇದ ಅಹಂ ಬ್ರಹ್ಮಾಸ್ಮೀತಿ. ನಾನು ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಂತೇಳಿ ವಾಮದೇವ ಋಷಿಗಳು ಕಂಡು ಹೇಗೆ ಉಪಾಸನೆ ಮಾಡಿದರು ಅದೇ ರೀತಿಯಾಗಿ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡು ಹೊರಟು ಎಲ್ಲ ಮೇಲ್ನೋಟಕ್ಕೆ ಇರುವ ಅಭೇದ ಶ್ರುತಿಗಳಿಗೆ ಆಚಾರ್ಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸುಮಾರು ಆಚಾರ್ಯರ ಭಾಷೆ ಇದು, ಒಂದು ಮಂತ್ರದ ಮೇಲೆ 50 ಪುಟದ ವಿವರಣೆ ಇದೆ. ಇಷ್ಟು ಭಾಗ ಚೆನ್ನಾಗಿ ಅಭ್ಯಾಸ ಮಾಡಿದರೂ ನಮ್ಮ ತತ್ವಜ್ಞಾನದ ಬಗ್ಗೆ ಗಟ್ಟಿಯಾಗಿರ್ತಕ್ಕಂಥ ಜ್ಞಾನ ನಮಗೆ ಸಿಗ್ತದೆ. ಇನ್ನು ಮತ್ತೆ ಉಪನಿಷತ್ತಿಗೆ ಬರ್ತಾರೆ ಆಚಾರ್ಯರು. ನಿಜವಾಗಿಯೂ ಮೈ ರೋಮಾಂಚ ಆಗ್ತದೆ, ಸಂತೋಷವಾಗ್ತದೆ. ಮಧ್ವಾಚಾರ ಮಾಡಿದ ಉಪಕಾರ ಎಷ್ಟು ಅಂತ ತಿಳ್ಕೊಂಡು ಅಂತೇಳಿ, ನಾನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಅವನು ಪರಿಪೂರ್ಣನಾಗ್ತಾನೆ ಅಂತನ್ನೋ ವಾಕ್ಯ, ಉಪನಿಷತ್ತಿನ ವಾಕ್ಯಕ್ಕೆ ಸುಮಾರು 50 ಪುಟ ಭಾಷ್ಯ ಬರೀಬೇಕು ಅಂತಂದರೆ, ಎಲ್ಲ ಸಮಗ್ರವಾಗಿರ್ತಕ್ಕಂಥ ಉಪನಿಷತ್ತಿನಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥ ಅಭೇದವಾಚಕವಾದಂಥ ವಾಕ್ಯಗಳನ್ನು ತೆಗೆದುಕೊಂಡು ಇದೆಂದಿಗೂ ನಾವು ದೇವರು ಒಂದಾಗಲಿಕ್ಕೆ ಸಾಧ್ಯವಿಲ್ಲ, ಅವನ ಸ್ವಾಮಿ ನಾನು ಸೇವಕ ಅನ್ನುವ ಈ ಸಿದ್ಧಾಂತವನ್ನು ಗಟ್ಟಿಯಾಗಿ ನಮಗೆ ತಿಳಿಸಿ ಹೇಳಿದ್ದರಿಂದಾಗಿ ಆಚಾರ್ಯರ ಉಪಕಾರ ನಾವು ಮರೀಲಿಕ್ಕಿಲ್ಲ. ಯಾರಿಗಾದರೂ ಆಚಾರ್ಯರು ತತ್ವಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತನ್ನುವ ಪ್ರಶ್ನೆ ಬಂದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯ ಈ ಭಾಗವನ್ನು, ಭಾಷ್ಯವನ್ನು ಚೆನ್ನಾಗಿ ತಪ್ಪದೇ ನೋಡಿ. ಅದಕ್ಕೋಸ್ಕರ ಇದಕ್ಕೆ ಬೃಹತ್ ಅಂತ ಹೆಸರು ಬಂತೋ ಏನೋ ಯಾರಿಗೆ ಗೊತ್ತು. ಇನ್ನು ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಭೇದ ಭಾವ ಯಾಕೆ? ಇದು ಮನುಷ್ಯರು ಮಾಡಿದ ಕಲ್ಪನೆಗಳು, ಅದು ಕೃಷ್ಣನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಗುಣಕರ್ಮ ವಿಭಾಗಶಃ. ಆದ್ದರಿಂದಾಗಿ ಯಾವನು ಪಾಠ ಹೇಳ್ತಾನೆ ಅವನು ಬ್ರಾಹ್ಮಣ, ಯಾವನು ಶಾಸ್ತ್ರ ಓದೋದಿಲ್ಲ ಬರೀ ಲೇಬರ್ ಕೆಲಸ ಮಾಡ್ತಾನೆ ಅವನು ಶೂದ್ರ, ಯಾವನು ಮಿಲಿಟ್ರಿಯೊಳಗೆ ಸೇರಿಕೊಂಡಾನ ಅವನು ಕ್ಷತ್ರಿಯ, ಯಾವನು ಬಿಸ್ನೆಸ್ ಮಾಡ್ತಾನೆ ಅವನು ವೈಶ್ಯ. ಯಾಕನ್ಬಾರ್ದು? ಎಲ್ಲರೂ ಹಿಂಗೆ ಅಂತಾರೆ.
ಭಾಳ ಮಂದಿಗೆ ಇದೇ ರೀತಿ ಅರ್ಥ ಬರೀತಾರೆ. ಅದಕ್ಕೆ ಉಪನಿಷತ್ತು ಹೇಳ್ತದೆ, ಬೃಹದಾರಣ್ಯಕ ಉಪನಿಷತ್ತು, ಮನುಷ್ಯರಲ್ಲಿ ಅಲ್ಲ ದೇವತೆಗಳಲ್ಲಿಯೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿದ್ದಾರೆ. ಈ ಚಾತುರ್ವರ್ಣ್ಯ ದೇವತೆಗಳಲ್ಲೂ ಇದೆ. ದೇವತೆಗಳಲ್ಲಿ ಪರಮಾತ್ಮನಿಂದ ಹುಟ್ಟಿದ ಬ್ರಹ್ಮದೇವರು ಒಬ್ಬರೇ ಬ್ರಾಹ್ಮಣರು. ಸೃಷ್ಟಿಕರ್ತನಾದ ಬ್ರಹ್ಮದೇವ ಒಬ್ಬನೇ ಬ್ರಾಹ್ಮಣ. ಹುಟ್ಟು ಕರಿಬೇಕಾದ್ರೆ ಒಬ್ಬನಿಗೆ ಕರಿಬೇಕು. ಬ್ರಾಹ್ಮಣ ಅಂತ ಹುಟ್ಟು ಕರೀಲಿಕ್ಕೆ ವಾಯುದೇವರನ್ನು ಕರೀಲಿಕ್ಕೆ ಬರೋಂಗಿಲ್ಲ. ಯಾಕೆ? ವಾಯುದೇವರು ಕ್ಷತ್ರಿಯರು, ಗರುಡ ಶೇಷ ರುದ್ರರು ಕ್ಷತ್ರಿಯರು. ವಿವರಣೆ ಬೇಕೇ ನೋಡಿ, ಮೊದಲನೇ ಅಧ್ಯಾಯದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಹ್ಮವಾ ಇದಮಗ್ರ ಆಸೀತ್ ಏಕಮೇವ. ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಂದ ಸೃಷ್ಟರಾದವರಲ್ಲಿ ಒಬ್ಬರೇ ಇದ್ದರು. ಆವಾಗ ಪರಮಾತ್ಮ ಇನ್ನೂ ಹೊಸನ ಹೆಚ್ಚಿನ ಸೃಷ್ಟಿ ಮಾಡಿರಲಿಲ್ಲ. ಯಾಕೆ? ಎಲ್ಲ ತನ್ನ ಮಗನ ಕಡೆಯಿಂದ ಮಾಡಿಸ್ಬೇಕು, ಭಗವಂತನಿಂದ ಕಲಿಬೇಕು. ಪಾಪ ಮಕ್ಕಳಿಗೆ ತ್ರಾಸಾಗ್ತದೆ, ಆದ್ದರಿಂದಾಗಿ ನಾನೇ ಎಲ್ಲ ಮಾಡ್ಕೊಂಡು ನಾನೇ ಎಲ್ಲ ಮುಗಿಸ್ಬಿಡ್ಬೇಕು. ಅವ್ರು ಸುಮ್ಮನೆ ಕೂತ್ಕೊಳ್ಳಿ ಅಂತ ಕಂಡು ಬಿಡಬಾರ್ದು, ಅವ್ರ ಕಡೆಯಿಂದ ಮಾಡಿಸ್ಬೇಕು. ಇವತ್ತು ನಾವು ಮಕ್ಕಳ ಕಡೆಯಿಂದ ನಾವು ಮಾಡಿಸಂಗಿಲ್ಲ. ಪಾಪ ಏನೋ ಓದ್ತಿರ್ತಾವೆ, ಪರೀಕ್ಷಾ ಯಾಕೆ ಸಂಧ್ಯಾ ಒಂದನ್ನು ಪೂಜಾ ಗೀಜಾ ಇಲ್ಲ ನಾನೇ ಮಾಡಿದ್ರೆ ಆಯಿತು ಅಂತ ತಿಳ್ಕೊಂಡು ದೇವರೇ ಮಾಡಲಿಲ್ಲ. ಆಗ ದೇವರು ತನ್ನ ಮಗನ ಕಡೆಯಿಂದ ಮಾಡಿಸದ ಮಾಡಿ ಸೃಷ್ಟಿ, ತನ್ನ ಹೆಂಡತಿ ಕಡೆಯಿಂದ ಮಾಡಿಸದ ದೇವರು. ಆ ಬ್ರಹ್ಮದೇವರು ತದೇಕಂ ಸನ್ ವ್ಯಭವತ. ಆಗ ಆ ಬ್ರಹ್ಮದೇವರು ತಾವೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಅವರು ತಮ್ಮ ಶರೀರದಿಂದಲೇ ಜಗತ್ತನ್ನು ಸೃಷ್ಟಿ ಮಾಡೋರು, ತಮ್ಮ ಶರೀರದಿಂದ ಸೃಷ್ಟಿ ಪ್ರಾರಂಭ ಮಾಡಿದರು. ತಚ್ಛ್ರೇಯೋ ರೂಪಂ ಅತ್ಯಸರ್ಜತ್ ಕ್ಷತ್ರಂ. ಬ್ರಹ್ಮದೇವರ ತೇಜಸ್ಸು, ಬ್ರಹ್ಮದೇವರಲ್ಲಿರ್ತಕ್ಕಂಥ ವಿಶಿಷ್ಟವಾದಂತಹ ಸಾಮರ್ಥ್ಯ. ಇವುಗಳಿಂದ ಯುಕ್ತವಾಗಿ ಬರೆದಿರ್ತಕ್ಕಂಥ ಸೃಷ್ಟಿ ಕ್ಷತ್ರಿಯರ ಸೃಷ್ಟಿ. ಕ್ಷತ್ರಿಯರನ್ನು ಸೃಷ್ಟಿ ಮಾಡಿದರು. ಆದ್ದರಿಂದಾಗಿ ಯಾನಿ ಏತಾನಿ ದೇವತಾಹ, ಯಾರು ಈ ದೇವತೆಗಳಿದ್ದಾರೆ, ದೇವತ್ರ ಕ್ಷತ್ರಾಣಿ, ಇವರೆಲ್ಲ ಕ್ಷತ್ರಿಯರು. ವಾಯುದೇವರು ಕ್ಷತ್ರಿಯರು, ಆನಂತರ ಗರುಡ ಶೇಷ ರುದ್ರರು ಕ್ಷತ್ರಿಯರು, ಇಂದ್ರ ವರುಣ ಸೋಮ ರುದ್ರ ಪರ್ಜನ್ಯ ಯಮ ಮೃತ್ಯು ಈಶಾನ, ಇವರೆಲ್ಲರೂ ಕ್ಷತ್ರಿಯರು. ತಸ್ಮಾ ಕ್ಷತ್ರಾತ್ ಪರಂ ನಾಸ್ತಿ. ಆದರೆ ಆ ಕ್ಷತ್ರಿಯರಿಗಿಂತಲೂ ಬ್ರಾಹ್ಮಣ ಶ್ರೇಷ್ಠ. ಆದರೆ ಕ್ಷತ್ರಿಯನೂ ಕೂಡ ವಿಶಿಷ್ಟವಾಗಿರತಕ್ಕಂಥ ರೀತಿಯಲ್ಲಿ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತನಾಗಿ, ಅಂದಂಗೆ ಗಡಿಬಿಡಿಯೊಳಗೆ ನೀವು ಹೇಳಲೇ ಇಲ್ಲಲ್ಲ ದೇವರು ಯಾವ ವರ್ಣ, ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಯಾರು, ದೇವರಿಗೆ ವರ್ಣ ಇಲ್ಲ. ಅವನಿಗೆಲ್ಲ ಸರ್ವತ್ರ ಸ್ವಾಮಿ ಅವ. ಇಂಥ ಸಂದರ್ಭದಲ್ಲಿ ಕ್ಷತ್ರಿಯರಲ್ಲಿ ಪರಮಾತ್ಮನ ಸನ್ನಿಧಾನ ಬಂದಾಗ ಬ್ರಾಹ್ಮಣರು ಕ್ಷತ್ರಿಯನನ್ನು ಸಿಂಹಾಸನದ ಮೇಲೆ ಕೂಡಿಸಿ ತಾವು ಕೆಳಗೆ ನಿಂತು ಅವನನ್ನು ವರ್ಣನೆ ಮಾಡ್ತಾರೆ. ಬ್ರಾಹ್ಮಣರು ಶ್ರೇಷ್ಠರು, ಬ್ರಾಹ್ಮಣ ವರ್ಣ ಶ್ರೇಷ್ಠ, ಆದರೂ ಕೂಡ ಈ ಕ್ಷತ್ರಿಯರಿಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ. ತಸ್ಮಾತ್ ಬ್ರಾಹ್ಮಣ ಕ್ಷತ್ರಿಯಂ ಅಧಸ್ತಾದ ಉಪಾಸ್ತೆ ರಾಜಸೂಯೇ. ರಾಜಸೂಯಜ್ಞದಲ್ಲಿ ಆ ಯಾವ ಮುಖ್ಯ ರಾಜ ಇರ್ತಾನೆ ಅಲ್ಲಿ ಭಗವಂತನ ಸನ್ನಿಧಾನ ಇರ್ತಾರೆ.
ಆವಾಗ ಅವರಿಗೆ ಇವರು ಬ್ರಾಹ್ಮಣರು ಅವನನ್ನು ಸ್ತೋತ್ರ ಮಾಡ್ತಾರೆ. ಕ್ಷತ್ರಿಯವ ಯಶೋದಧಾತಿ, ಕ್ಷತ್ರಿಯರಿಗೆ ವಿಶೇಷವಾದ ಕೀರ್ತಿ. ಸೈಷ ಕ್ಷತ್ರಶಯೋ ನಿರ್ಯತ್ ಬ್ರಹ್ಮ, ಯಾಕೆ ಬ್ರಹ್ಮದೇವರಿಂದ ಹುಟ್ಟಿದ ಸಂತಾನ ಇದು. ತಸ್ಮಾತ್ ಯದ್ಯಪಿ ರಾಜ ಪರಮತಾಂ ಗಚ್ಚತಿ, ಆದ್ದರಿಂದಾಗಿ ರಾಜನು ರಾಜಸೂಯಾಗ ಮಾಡಿದ ಕಾರಣದಿಂದ ಶ್ರೇಷ್ಠತೆ ಪಡೆದರೂ ಕೂಡ ಬ್ರಹ್ಮವಾಂ ತಥ ಉಪನೀಯ ಶ್ರೇಯತಿ ಸ್ವಾಂ ಏನಿಂ, ಆದರೆ ಬ್ರಾಹ್ಮಣ ಶ್ರೇಷ್ಠ. ಯಾಕೆ ಬ್ರಾಹ್ಮಣ ಶ್ರೇಷ್ಠ ಅಂತ ತಿಳ್ಕೊಂಡಂತಂದರೆ, ಉಪನಿಶ್ರಿಯತಿ ಸ್ವಾಂ ಯೋನಿಂ, ಜಗತ್ತಿಗೆ ಉಪದೇಶ ಕೊಡ್ತಕ್ಕಂಥವನು ಬ್ರಾಹ್ಮಣ. ಆದ್ದರಿಂದಾಗಿ ಬ್ರಾಹ್ಮಣ ತಾನು ಶ್ರೇಷ್ಠತೆಯನ್ನು ಪಡೆಯಬೇಕಾಗಿದ್ದರೆ ಕಷ್ಟಪಟ್ಟು ಗುರುಗಳಿಂದ ಸಕಲ ವಿದ್ಯೆಗಳನ್ನು ಪಡೆದು ತಾನು ಅದನ್ನು ಮನನ ಮಾಡಿ ತಾನು ಅದನ್ನು ಉಳಿದವರಿಗೆ ಉಪದೇಶ ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡೆಯಲಿ. ಯಾವ ವ್ಯಕ್ತಿ ಶಾಸ್ತ್ರ ಓದಂಗಿಲ್ಲ, ಯಾವ ವ್ಯಕ್ತಿ ವೇದಾಧ್ಯಯನ ಮಾಡೋದಿಲ್ಲ, ಅವನು ಬ್ರಾಹ್ಮಣ ಅಂತನೋ ಶ್ರೇಷ್ಠ ಅಂತ ಹೇಳ್ಕೊಳ್ಳೋಕೆ ಅವನಿಗೆ ಅಧಿಕಾರ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಹ ಉ ಏನಂ ಏನಸ್ತಿ ಸ್ವಾಂ ಯೋನಿಮೃಚ್ಛತಿ, ಈ ಬ್ರಾಹ್ಮಣನನ್ನು ಯಾರು ನಿಂದೆ ಮಾಡ್ತಾರೆ, ಈ ಬ್ರಾಹ್ಮಣ ಇವ್ರ್ಯಾಕೆ ಶ್ರೇಷ್ಠ, ಇವ್ರ್ಯಾಕೆ ಗ್ರೇಟು, ಆ ವ್ಯಕ್ತಿ ಪಾಪುಳ್ಳವನಾಗಿ ತನ್ನ ಜೀವನದಲ್ಲಿ ಕಡಿಮೆ ತನ್ನ ಪಡಿತು. ಬ್ರಾಹ್ಮಣರ ನಿಂದಕರು ಯಾವಾಗಲೂ ವಿನಾಶವನ್ನು ಹೊಂತಾರೆ. ನಮ್ಮ ಮಾತಲ್ಲ, ಉಪನಿಷತ್ತು ಹೇಳ್ತಾ ಇದೆ. ಯಾವ ಏನಂ ಹೀನಸ್ತಿ, ಯಾವ ಕ್ಷತ್ರಿಯನನ್ನು ಬ್ರಾಹ್ಮಣನನ್ನು ಹಿಂಸೆ ಮಾಡ್ತಾನೆ, ಬ್ರಾಹ್ಮಣನನ್ನು ಕೊಲ್ತಾನೆ, ಅವನು ತನ್ನ ತಂದೆಯನ್ನೇ ಕೊಲ್ತಾನೆ. ಬ್ರಾಹ್ಮಣನನ್ನು ಕೊಲ್ಲೋದು ಖಡ್ಗ ತಗೊಂಡಲ್ಲ, ಬ್ರಾಹ್ಮಣರ ಅಪಮಾನ ಮಾಡೋದು ತಮ್ಮ ತಂದೆಯನ್ನೇ ಅಪಮಾನ ಮಾಡಿದಂತೆ. ಅವರು ತಮ್ಮ ತಂದೆ ತಾಯಿಗಳ ಅಪಮಾನ ಮಾಡ್ತಾ ಇದ್ದಾರೆ. ಯಾಕೆ? ಜ್ಞಾನ ಕೊಡುವ ತಂದೆಯೇ ಶ್ರೇಷ್ಠ ಯಾವಾಗಲೂ. ಜನ್ಮ ಕೊಡುವ ತಂದೆ ತಾಯಿಗಳಿಗಿಂತಲೂ ಜ್ಞಾನ ಕೊಡ್ತಕ್ಕಂತಹ ತಂದೆ ಶ್ರೇಷ್ಠ. ಸಾ ಪಾಪೀಯಾನ್ ಭವತಿ, ಪಿತೃಹಂತಕನಾದರೆ ಎಷ್ಟು ಅವನಿಗೆ ಪಾಪ ಇದೆಯೋ, ಅವನು ಬ್ರಾಹ್ಮಣನನ್ನು ಯಾರು, ಅದಕ್ಕೋಸ್ಕರ ರಾಜಸೂಯ ಯಜ್ಞ ಆದಮೇಲೆ ಕೆಳಗಿಳಿದು ರಾಜರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಬ್ರಾಹ್ಮಣನಿಗೆ. ಅವನಲ್ಲಿ ಸನ್ನಿಧಾನ ಇದ್ದಾಗ ಬ್ರಾಹ್ಮಣ ಅವನನ್ನು ಹೊಗಳಿದರೂ ಕೂಡ ಕೊನೆಗೆ ನಮಸ್ಕಾರಕ್ಕೆ ಹೋಗಿ ಬ್ರಾಹ್ಮಣ. ಪ್ರವಚನ ಕೇಳ್ತಕ್ಕಂತಹ ಜನರ 95% ನೀವು ಬ್ರಾಹ್ಮಣರಿದ್ದೀರಿ, 99%. ಇಂಥ ಬ್ರಾಹ್ಮಣ್ಯ ಪಡೆದು ನಾವು ವೇದ ಓದಲಿಲ್ಲ ಅಂತಂದರೆ, ಇಂಥ ಬ್ರಾಹ್ಮಣ್ಯ ಪಡೆದು ನಾವು ಶಾಸ್ತ್ರ ಓದಲಿಲ್ಲ ಅಂತ ತಿಳ್ಕೊಂಡಂತಂದರೆ, ನಮ್ಮ ಮಕ್ಕಳ ಮೇಲೆ ನಮ್ಗೆ ಪ್ರೀತಿ ಇದೆಯಾ? ನಮ್ಮ ಮಕ್ಕಳಿಗೆ ನಾವು ಕಾನ್ವೆಂಟ್ ಕಳಿಸ್ತೇವೆ, ನಮ್ಮ ಮಕ್ಕಳಿಗೆ ಡೊನೇಷನ್ ಕೊಟ್ಟು ಬೇರೆ ವಿದ್ಯೆಗೆ ಕಲಿಸ್ತೇವೆ. ಮೊನ್ನೇನೋ ಕೇಳಿದೆ, ಏನು ಅಂತ ತಿಳ್ಕೊಂಡಂತಂದರೆ, ಇಂಜಿನಿಯರಿಂಗ್ ಟ್ಯೂಷನ್ ಕ್ಲಾಸಿಗೆ 400,000 ರೂಪಾಯಿ ಫೀಸ್ ಅಂತ, ಮೆಡಿಕಲ್ಗೆ 6-8 ಲಕ್ಷ ರೂಪಾಯಿ ಫೀಸ್ ಅಂತ. ಅಷ್ಟು ಕೊಟ್ಟು ಕಲಿಸ್ತೀವಿ, ಪುಕ್ಕಟ್ನಾಗ ಮಂತ್ರ ಕಲಿಸ್ತೀವಿ ಬರ್ರಿ ಅಂತ ತಿಳ್ಕೊಂಡು ಯಾರು ಬರೋಣ ಬರ್ರಿ, ಇಲ್ಲಿ ಪುಕ್ಕಟ್ನಾಗ ನಾವು ಊಟಕ್ಕೆ ಹಾಕಿ ವೇದ ಶಾಸ್ತ್ರ ಕಲಿಸ್ತೀವಿ, ಯಾರು ಬರ್ರಿ? ಯಾಕೆ ಬ್ರಾಹ್ಮಣ್ಯ ಪಡೆದು ನಾವು ಬ್ರಾಹ್ಮಣ್ಯ ಕಳೆದುಕೊಳ್ತಕ್ಕಂಥ ಎಂಥ ತಪ್ಪು ದಾರಿಯಲ್ಲಿ ನಾವಿದ್ದೇವೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆಚಾರ್ಯರು ಈ ಮಂತ್ರಗಳಿಗೆ ಭಾಷ್ಯ ಬರೀತಾರೆ. ವಿಷ್ಣೋ ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮ ಜಜ್ಞೆ ಚತುರ್ಮುಖ, ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥ ಚತುರ್ಮುಖ ದೇವರು
ಬ್ರಾಹ್ಮಣನಾಗಿ ಪರಮಾತ್ಮನಿಂದ ಹುಟ್ಟಿದರು. ಆ ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲು ಕ್ಷತ್ರಿಯ ಜಾತಿಯನ್ನು ಸೃಷ್ಟಿ ಮಾಡಿದರು. ಇತೋಗ್ರೇ ಜಗತಸ್ತಸ್ಮಾತ್ ಕ್ಷತ್ರ ಜಾತಿರ ಜಾಯತ. ಪರಮಾತ್ಮನ ಪ್ಲ್ಯಾನ್ ನೋಡ್ರಿ, ಜ್ಞಾನ ಕೊಡಬೇಕು, ಆದರೆ ಆ ಜ್ಞಾನಿಗಳ ರಕ್ಷಣೆಯೂ ಬೇಕು. ಯಾಕೆಂದರೆ ಜ್ಞಾನ ಕೊಡ್ತಕ್ಕಂಥ ವಿರೋಧಿಗಳು ಜಾಸ್ತಿ. ಅದಕ್ಕೋಸ್ಕರ ಅವರನ್ನು ರಕ್ಷಿಸುವುದಕ್ಕೋಸ್ಕರ ಕ್ಷತ್ರಿಯರನ್ನು ಪರಮಾತ್ಮ ಹುಟ್ಟಿಸಿದ. ಆಚಾರ್ಯರಿಗೆಲ್ಲ ಗೊತ್ತಿತ್ತೇನಿಲ್ಲ, ವಾಮನ ಪುರಾಣ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯ. ಇವೆಲ್ಲ ವಿಚಾರ ವೇದದಲ್ಲಿ ಬಂದ ವಿಚಾರ ಪುರಾಣದಲ್ಲಿ ಬಂದಿದೆ. ವೇದ ಪುರಾಣ ವೇದ ಅನುವಾದವೇ ಪುರಾಣಗಳು. ಅನ್ನೋ ಪುರಾಣ ಹೆಸರೇ ಗೊತ್ತಿಲ್ಲ, ಓದಂತೂ ದೂರುಳಿ. ಹಿತೋಗ್ರೇ ಜಗತಃ ತಸ್ಮಾತ್ ಕ್ಷತ್ರ ಜಾತಿರ ಜಾಯತ. ಕ್ಷತ್ರಿಯ ಜಾತಿ ಹುಟ್ಟಿತು. ವಾಯು ವಾಯುದೇವರು, ಸದಾಶಿವ ರುದ್ರದೇವರು, ಅನಂತಃ ಶೇಷದೇವರು, ಗರುಡ ಗರುಡದೇವರು, ಶಕ್ರ ಇಂದ್ರದೇವರು, ಕಾಮಶ್ಚ ಕಾಮ ವರುಣ ಸೋಮ ಸೂರ್ಯ ಯಮ ಏವಮಾದ್ಯಾಃ ಕ್ಷತ್ರಿಯಾಸ್ತು ದೇವಾನಾಂ ಬ್ರಹ್ಮ ನಿರ್ಮಿತಃ. ಬ್ರಹ್ಮದೇವರಿಂದ ಹುಟ್ಟಿದ ಇವರೆಲ್ಲರೂ ಕ್ಷತ್ರಿಯರು. ಕ್ಷತ್ರಿಯ ಜಾತಿಗೂ ಭಾಳ ಮಹತ್ವ ಇದೆ. ಎಲ್ಲ ಜಾತಿಗಳನ್ನು ಸಂರಕ್ಷಣೆ ಮಾಡ್ತಾರೆ ಇವರು, ಎಲ್ಲ ವರ್ಣದವರನ್ನು ಸಂರಕ್ಷಣೆ ಮಾಡ್ತಾರೆ. ಆದ್ದರಿಂದಾಗಿ ಸರ್ವಜಾತಿಭ್ಯ ಶ್ರೇಯಸಿ, ರಕ್ಷಕರಾದ್ದರಿಂದ ಎಲ್ಲರಿಗಿಂತ ಇವರಿಗೆ ಶ್ರೇಷ್ಠವಾದ ಒಂದು ಮಹತ್ವ ಇದೆ ಅಂಥೇಳಿ ವೇದ ಮಂತ್ರ ಇದೆ. ಬ್ರಾಹ್ಮಣರನ್ನು ಬಿಟ್ಟು ಕ್ಷತ್ರಿಯರನ್ನು ಮೀರ್ತಕ್ಕಂಥ ಯಾವ ವರ್ಣವೂ ಜಗತ್ತಿನಲ್ಲಿಲ್ಲ, ಯಾವ ಜಾತಿನೂ ಇಲ್ಲ. ನೈವ ಕ್ಷತ್ರಾತ್ ಪರಾಜಾತಿ. ಕೆಲವರು ಬ್ರಾಹ್ಮಣ ಇದು ವರ್ಣನೋ, ಬ್ರಾಹ್ಮಣ ಇದು ಜಾತಿಯೋ, ಉಪನಿಷತ್ತು ಪುರಾಣದಲ್ಲಿ ಜಾತಿ ಅಂತ ಕರೆದಿದ್ದಾರೆ. ಜಾತಿ ಅಂತ ಅನ್ನೋದು ಶಬ್ದ ಉಪಯೋಗಿಸೋದು ಸಮಾನವಾದ ಅನೇಕ ವಸ್ತುಗಳನ್ನು ಒಂದು ಶಬ್ದದಿಂದ ಹೇಳಬೇಕಾದರೆ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಬ್ರಾಹ್ಮಣ ಜಾತಿ ಅಂದರೆ ಎಲ್ಲ ಬ್ರಾಹ್ಮಣರು ಅಂತ ಅರ್ಥ. ಕ್ಷತ್ರಿಯ ಜಾತಿ ಅಂದರೆ ಎಲ್ಲ ಕ್ಷತ್ರಿಯರು ಅಂತ ಅರ್ಥ. ನೈವ ಕ್ಷತ್ರಿಯ ಬ್ರಾಹ್ಮಣಾಚ್ಯ ಪರೋ ರಾಜ ರಾಜಸೂಯ ಅಶ್ವಮೇಧಯೋ. ರಾಜಸೂಯ ಅಶ್ವಮೇಧ ಯಜ್ಞ ಮಾಡುವಾಗ ಪರಮಾತ್ಮನೇ ಅವರಲ್ಲಿ ಸನ್ನಿಹಿತರಾಗೋದ್ರಿಂದಾಗಿ ಆ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಅವರು ಬ್ರಾಹ್ಮಣರಿಗಿಂತ ಉತ್ತಮರು ಅಂತ ಅನಿಸಿಕೊಳ್ತಾರೆ ಪರಮಾತ್ಮನ ಸನ್ನಿಧಾನ ಬಂದಾಗ. ಆಗ ಅವರೇನು ಮಾಡ್ತಾರೆ, ರಾಜಸ್ಸು ಯಜ್ಞ ಮಾಡುವ, ಅಶ್ವಮೇಧ ಯಜ್ಞ ಮಾಡುವ ಆ ರಾಜರನ್ನು ಇವರು ಸ್ತೋತ್ರ ಮಾಡ್ತಾರೆ, ಹೊಗಳ್ತಾರೆ. ಪೃಥ್ವಿರಾಜನನ್ನು ಋಷಿಗಳೆಲ್ಲ ಕೂಡ ಹೊಗಳಿರ್ತಕ್ಕಂಥ ವಿವರಣೆ ಭಾಗವತದಲ್ಲಿ ಬರ್ತದೆ. ಆದರೂ ಕೂಡ ಆಸೀನ ಆಸನಾದಸ್ತಾತ್ ತಥಾಪಿ ಬ್ರಾಹ್ಮಣೋ ಗುರು. ರಾಜ ಮೇಲೆ ಕುಳಿತುಕೊಂಡಿರ್ತಾನೆ, ಮಂತ್ರಿ ಬ್ರಾಹ್ಮಣರು ಋಷಿಗಳು ಕೆಳಗೆ ಸಿಂಹಾಸನದ ಬೇರೆ ಆಸನದಲ್ಲಿ ಕೂತ್ಕೊಂಡಿರ್ತಾರೆ. ಹಾಗೆ ಕುಳಿತರೂ ಕೂಡ ಇವರೇ ಶ್ರೇಷ್ಠರು, ಯಾಕೆಂದರೆ ಇವರು ಗುರುಗಳು, ಉಪದೇಶಕರು. ಶಾಸ್ತ್ರ ಓದಿ ಜಗತ್ತಿಗೆ ಸರಿಯಾಗಿರ್ತಕ್ಕಂಥ ಒಳಿತಿಗೋಸ್ಕರ ಮಾರ್ಗದರ್ಶನ ಮಾಡತಕ್ಕಂಥ ಈ ಗುರುಗಳು ಶ್ರೇಷ್ಠರು. ತಸ್ಮಾತ್ ಸ ರಾಜಸೂಯ ಅಂತೆ. ಆದುದರಿಂದ ರಾಜಸೂಯ ಯಜ್ಞ ಮುಗಿದ ಮೇಲೆ ಬ್ರಾಹ್ಮಣನ್ ವಂದ ಈತ ಚ ರಾಜ, ಆ ರಾಜನು ಬಂದು ಈ ಬ್ರಾಹ್ಮಣಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಎಷ್ಟೇ ಸರಿವಂತಿರಲಿ, ಎಷ್ಟೇ ದೊಡ್ಡ ಅಧಿಕಾರ ಇರಲಿ, ಪ್ರೈಮ್ ಮಿನಿಸ್ಟರೇ ಇರಲಿ, ಇವತ್ತಿನ ನಮ್ಮ ಪ್ರೈಮ್ ಮಿನಿಸ್ಟರು ಕೂಡ ಬ್ರಾಹ್ಮಣಿಗೆ ನಮಸ್ಕಾರ ಮಾಡ್ತಾರೆ. ಸಂಸ್ಕೃತ ವಿಶ್ವ ಪರಿಷತ್ ಅಂತಕೊಂಡಂತ ಹೇಳಿದೆ, ಈಗ ಅದು ಬಹಳ ಸಕ್ರಿಯವಾಗಿಲ್ಲ. ನಾನು ಉಪನಿಷತ್ತು ಅಥವಾ ಸತ್ವಪ್ರಕಾಶಕ ನಾನು ಅಧ್ಯಯನ ಮಾಡುವಾಗ ಭಾಳ ಸಕ್ರಿಯವಾಗಿತ್ತು. ಅವರು ವರ್ಷಕ್ಕೆ ಒಮ್ಮೆ ಒಂದು ಪರಿಷತ್ ಮಾಡ್ತಾಯಿದ್ರು, ಕೆಲವು ಸಲ ಫಾರಿನ್ದಾಗೆ ಮಾಡಿದರು,
ಆದರೆ ಒಮ್ಮೆ ದಿಲ್ಲಿಯೊಳಗೆ, ಒಮ್ಮೆ ಕುರುಕ್ಷೇತ್ರದೊಳಗೆ, ಒಮ್ಮೆ ಇದು ಆಗಿನ ರಾಷ್ಟ್ರಪತಿ ರಾಜೇಂದ್ರ ಬಾಬು ಪ್ರಸಾದ್ ಇವರು ಆ ಸಂಸ್ಕೃತ ವಿಶ್ವಪ್ರಶಸ್ತಿ ಬರೋರು ಬಂದು ಯಾರ್ಯಾರು ವಿದ್ವಾಂಸ ಬ್ರಾಹ್ಮಣರನ್ನು ಕರೆದಿರ್ತಿದ್ರು ಅಂದರೆ ಯಾರು ಗ್ರ್ಯಾಜುಯೇಟ್ ಆಗಿರಬೇಕು ಶಾಸ್ತ್ರಿ ಅಂಥವರಿಗೆ ಕರೀತಿದ್ರು. ಆಗ ಅವರನ್ನು ಕೂಡಿಸಿ ಅವ್ರು ಕಾಲು ತೊಳಿತಿದ್ರು. ಅವ್ರ ಕಡೆಯಿಂದ ನಾನು ಕಾಲು ತೊಳಿಸಿಕೊಂಡು ನೆನಪಂದ ಬಾಬು ರಾಜೇಂದ್ರ ಪ್ರಸಾದ್. ಆಗ ನನ್ನ ವಯಸ್ಸು ಎಷ್ಟು, ಸುಮಾರು 18-20 ವರ್ಷ. ಆದರೆ ನಾನು ಶಾಸ್ತ್ರಿ ಪರೀಕ್ಷೆ ಆಗಿತ್ತೇನೆ. ನಾನು ಅಶ್ವತ್ಥಾಮಾಚಾರ್ಯ ಕೃಷ್ಣಾಚಾರ್ಯ ಅವ್ರ ಜೋಡಿ ನಾನು ಹೋಗಿದ್ದೆ. ಅವರಿಗೂ ಪರಮಾತ್ಮ ಅವರು ರಾಜೇಂದ್ರ ಪ್ರಸಾದ್ ಕಾಲು ತೊಳೆದ, ನನ್ನ ಕಾಲು ತೊಳೆದ. ಬ್ರಾಹ್ಮಣರಿಗೆ ಅಷ್ಟು ಮರ್ಯಾದೆ ಕೊಡ್ತಿದ್ರು ಆಗಿನವರು. ಆದರೆ ಇದನ್ನೆಲ್ಲ ಕೆಡಿಸಿದ ವ್ಯಕ್ತಿ ಪುರಾಣ ಸಂದರ್ಭದಲ್ಲಿ ಹೇಳಬಾರ್ದು, ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಏನು ಬರೀತಾರೆ ತಮ್ಮ ಪುಸ್ತಕದಲ್ಲಿ, ರೈಟಿಂಗ್ನಲ್ಲಿ, ಎಲ್ಲ ಜಗತ್ತು ಹೊಗಳುತ್ತದೆ, ತತ್ವಜ್ಞಾನ ಬಹಳ ವಿಶೇಷವಾಗಿದೆ, ವೇದ ಶಾಸ್ತ್ರ ಪುರಾಣ ಇತ್ಯಾದಿಗಳಲ್ಲೂ ಅತ್ಯಂತ ಶ್ರೇಷ್ಠ ಜ್ಞಾನ ಕೊಡ್ತಾರೆ ಅಂತ ತಿಳ್ಕೊಂಡಂತೇಳಿ ಅದನ್ನು ನಾಶಪಡಿಸೋದಕ್ಕೋಸ್ಕರವೇ ನಾನು ಅಧಿಕಾರಿಯಾಗಿದ್ದೇನೆ ಅಂತ ತಿಳ್ಕೊಂಡು 1958 ಎಲ್ಲ ದೇಶದ ಡೆಲಿಗೇಷನ್ ಬಂತು. ಡೆಲಿಗೇಷನ್ ಬಂದಾಕ್ಷಣಕ್ಕೇನೆ ಅವರೆಲ್ಲ ಕಡೆ ಹೋಗಿ ಇಲ್ಲಿಯ ವೇದಗಳು, ಉಪನಿಷತ್ತುಗಳು, ಗ್ರಂಥಗಳು, ಲೈಬ್ರರಿ, ಆನಂತರ ದೇವಾಲಯಗಳನ್ನೆಲ್ಲ ನೋಡಿ ನೆಹರುನ ಹತ್ರ ಮೀಟಿಂಗ್ ಬಂದ ಮಾಡಿದ್ರು. ಆ ಡೆಲಿಗೇಷನ್ ನೆಹರು ಹತ್ರ ಮೀಟಿಂಗ್ ಮಾಡಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಹೇಳಿ, ಎಂಥ ನಿಮ್ಮ ಶ್ರೇಷ್ಠ ಸಂಸ್ಕೃತಿ ಅದ, ಎಂಥ ಇದು ಅದ್ಭುತ ಸಂಸ್ಕೃತಿ, ವೇದಕಾಲೀನ ಸಂಸ್ಕೃತಿ, ಪ್ರಾಚೀನ ಸಂಸ್ಕೃತಿ. ಅವರಿಷ್ಟು ಹೇಳ್ತಿದ್ರೆ ನಾವು ಏನು ಮಾಡಬೇಕು, ಒಂದೇ ವಾಕ್ಯದೊಳಗೆ ಮೀಟಿಂಗ್ ಮುಗಿಸ್ಬಿಟ್ಟ. ನೀವು ಯಾವುದನ್ನು ವರ್ಣನೆ ಮಾಡ್ತೀರಿ, ಐ ಆಮ್ ಹೇಟ್ ದಿಸ್ ಆ್ಯಂಡ್ ದಿಸ್, ಚಲೋ ನಾನು ಇದನ್ನು ಹೇಟ್ ಮಾಡ್ತೀನಿ ಅಂಥೇಳಿ ಕಾಂಗ್ರೆಸ್ ಗೌರ್ಮೆಂಟು 70 ವರ್ಷದಿಂದ ನಮ್ಮನ್ನು ಎಲ್ಲ ಗುರುಕುಲನ್ನು ಬಂದ್ ಮಾಡಿ ಎಲ್ಲ ಹಿಂದೂ ದ್ವೇಷ ಮಾಡ್ತಾ ಇದ್ದಾರೆ. ನಮ್ಮ ಪುಣ್ಯದಿಂದ, ಎಷ್ಟೋ ಜನ್ಮದ ಪುಣ್ಯದಿಂದ ಹಿಂದೂಗಳನ್ನು ಶಾಸ್ತ್ರಗಳಿಗೆ, ಗುಡಿಗಳಿಗೆ ಒಂದು ಮಾನ ಮರ್ಯಾದೆ ಕೊಡಬೇಕಾಗಿರ್ತಕ್ಕಂಥದ್ದು. ನೆಹರುಗಳಿಗೆ ಎಷ್ಟು ದ್ವೇಷ ಇತ್ತು ಹಿಂದೂಗಳ ಬಗ್ಗೆ ಅಂತಂದರೆ, ಸೋಮನಾಥ್ ಮಂದಿರ ಆ ಕಾಲಕ್ಕೆ ಜೀರ್ಣೋದ್ಧಾರ ಮಾಡಿದರು. ಗುಜರಾತದ KM ಮುನ್ಷಿ ಮೇನ ಆಗಿದ್ದ, ಗುಜರಾತ್ ಮುಖ್ಯಮಂತ್ರಿ ಅವನು, ಇಲ್ಲಿ ಭಾರತೀಯ ವಿದ್ಯಾಭವನ ತೆಗೆದೇನು ಅವನು, ಸೋಮನಾಥ್ ಅವರೆಲ್ಲ ಸೇರಿಕೊಂಡು ಮಾಡಿದರೆ. ಅದಕ್ಕೆ ರಾಜೇಂದ್ರ ಪ್ರಸಾದ್ ಹೋಗಿದ್ದರು ಉದ್ಘಾಟನೆಗೆ. ರಾಜೇಂದ್ರ ಪ್ರಸಾದ್ ಹೋದಂಥ ದ್ವೇಷದಿಂದ ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಇರೋ ತನಕನೂ ನೆಹರು ಅವನು ದ್ವೇಷ ಮಾಡಿ ಅವರ ಅಂತ್ಯಕ್ರಿಯಕ್ಕೆ ಹೋಗಲಿಲ್ಲ. ಅಷ್ಟು ನಾಸ್ತಿಕ ವ್ಯಕ್ತಿ ಈ ಫ್ಯಾಮಿಲಿ. ಅದರಿಂದ ನಮ್ಮ ದೇಶ ಹಾಳಾಗಿದೆ. ಏನು ಆಚಾರ, ನೀವು ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಅಲ್ಲ, ಇದು ನಡೆದಿರ್ತಕ್ಕಂಥ ಘಟನೆ ನನಗೆ ಗೊತ್ತಿಲ್ಲ. ಒಂದು ನಮ್ಮ ಇವಾಗ ಒಂದು ಪೇಪರ್ ಆಗಿದೆ, ಯಾವುದೋ ಒಂದು ಊರಿಗೆ ಬಂದಂತೆ, ಅಲ್ಲಿಯವರು ದೇವಾಲಯದ ಪ್ರಸಾದ ತಂದು ತಟ್ಟಿ ಹಿಡಿದ್ರೆ ಕೈಯಿಂದ ಹೊಡೆದು ಎಸೆದು ಅದನ್ನು ಬೆಸಾಕಿ ಮುಂದೆ ಹೋದ. ಇಷ್ಟು ಬ್ರಹ್ಮದ್ವೇಷಿಯಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಉಪನಿಷತ್ ಹೇಳ್ತದೆ, ಯಾವನು ಈ ರೀತಿಯಾಗಿ ಬ್ರಾಹ್ಮಣರ ಅಪಮಾನ ಮಾಡ್ತಾನೆ, ಸಕ್ಷತ್ರಿಯೋ ಬರೇ ಬ್ರಾಹ್ಮಣ ಬ್ರಹ್ಮಹತ್ಯಾದೋಷಿಯಲ್ಲ, ಪಿತೃಹಾಸ ಪ್ರಕೀರ್ತಿತ, ಅವನು ತನ್ನ ತಂದೆಯನ್ನೇ ಕೊಂದಂತೆ. ಬ್ರಾಹ್ಮಣರ ಅಪಮಾನ ಮಾಡತಕ್ಕಂಥ ವ್ಯಕ್ತಿ, ಬ್ರಾಹ್ಮಣರನ್ನು ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿ, ಪಾಪೀಯಾನೇವ ಭವತಿ ಹತ್ವಾ ಸ್ವಪಿತರಂ ಯಥಾ, ತನ್ನ ತಂದೆಯನ್ನು ಕೊಂದರೆ ಎಷ್ಟು ಪಾಪ ಬರ್ತದೆ. ಇನ್ನು ತಂದೆಯನ್ನು ಕೊಲ್ಲೋರಿದ್ರೆ ಮಾತು ಬೇರೆ, ಎಷ್ಟು ಪಾಪ ಬರಬೇಕು ಅಷ್ಟು. ಒಬ್ಬ ಬ್ರಾಹ್ಮಣನಿಗೆ ಅಪಮಾನ ಮಾಡಿದರೆ ಇಷ್ಟು ಪಾಪ ಬರುತ್ತೆ. ಆದ್ದರಿಂದಾಗಿ ಬ್ರಾಹ್ಮಣ ಸ್ವತೋ ಅಧಿಕಂ ಗುಣಂ ಮತ್ವ ಸಾಕ್ಷಾತ್ಯ ಪಿತರಂ ತಥಾ, ಯಾಕೆ ಪಿತೃಹತ್ಯ ದೋಷ ಬರ್ತದೆ ಅಂತಂದರೆ, ತನಕ್ಕಿಂತ ಶ್ರೇಷ್ಠ ತಂದೆ ಬ್ರಾಹ್ಮಣ ತನಕ್ಕಿಂತ ಶ್ರೇಷ್ಠ. ಆದ್ದರಿಂದಾಗಿ ಕ್ಷತ್ರಸ್ಯ ಬ್ರಾಹ್ಮಣಂ ಮತ್ವ, ಯಾವುದೇ ಕ್ಷತ್ರಿಯ ಬ್ರಾಹ್ಮಣರನ್ನು ಸಂಹಾರ ಮಾಡಿದರೆ ಅವನು ಅಷ್ಟೇ ತಂದೆಯನ್ನು ಕೊಂದಷ್ಟೇ ದೋಷಿ ಆಗ್ತಾನೆ. ಅದಕ್ಕೆ ಪರಶುರಾಮ ದೇವರು ಕೈಯಲ್ಲಿ ಶಸ್ತ್ರ ಹಿಡಿಯಬೇಕಾಯಿತು.
ಈ ಕ್ಷತ್ರಿಯರಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡಂತೆ. ಆನಂತರ ಉಳಿದ ವಿಷಯದಲ್ಲಿ ಇನ್ನು ಉಳಿದ ದೇವತೆಗಳ ಬಗ್ಗೆ, ಇವ್ರು ಕ್ಷತ್ರಿಯರು ಹೇಗೆ ಅಂತ ಅನ್ನೋದು ಕೇವಲ ವಾಮನ ಪುರಾಣ ಅಲ್ಲ, ಅಗ್ನಿಪುರಾಣ, ಶಬ್ದತತ್ವ, ಆನಂತರ ಪ್ರತ್ಯಯ ಅಂತನ್ನೋ ತತ್ವ, ಇಷ್ಟ ಎಲ್ಲ ಪ್ರಮಾಣ ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ ಈ ಬ್ರಾಹ್ಮಣ ಕ್ಷತ್ರಿಯದ ವೈಶಿಷ್ಟ್ಯತೆ ಏನಿದೆ ಅಂತ ತಿಳ್ಕೊಂಡಂತ. ಈಗಾಗಲೇ ವೇದೆ ಮೀರಿದೆ, ನಾನು ಎಲ್ಲ ಬ್ರಾಹ್ಮಣರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಬ್ರಾಹ್ಮಣ್ಯ ಕಳ್ಕೊಳ್ಬೇಡಿ. ಹೊಟ್ಟೆಯಲ್ಲಿನ ಊಟ, ಅಭಕ್ಷ್ಯಭಕ್ಷಣ, ಅಪೇಯಪಾನ ದುಶ್ಚಟಗಳನ್ನು ಬಿಡಿ. ಬ್ರಾಹ್ಮಣ ಜನ್ಮ ಎಷ್ಟೋ 983,99,999 ಜನ್ಮಗಳ ದಾಟಿದ ಮೇಲೆ ಬಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸದವಕಾಶ. ಈ ಸದವಕಾಶವನ್ನು ಕಳೆದುಕೊಳ್ಳಬೇಡಿ. ಏನೊಂದು ಕೆಲವು ನಿಷಿದ್ಧ ವಸ್ತು ಬಿಡಲಿಕ್ಕೆ ಆಗೋದಿಲ್ಲ, ನಿಷಿದ್ಧ ವ್ಯವಹಾರ ಬಿಡಲಿಕ್ಕೆ ಆಗೋದಿಲ್ಲ. ಈ ಜನ್ಮ ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಪುನಃ ಎಂದೋ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಬಹಳ ಕಳಕಳಿಯಿಂದ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ಬ್ರಾಹ್ಮಣನಾಗಿರಲಿ ಮೊದಲು, ಇನ್ನು ಉಳಿದ ವಿಚಾರ ಹೇಳ್ತಾರೆ. ನಾಳೆಯಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮರ್ತಿನಾಶನ ರೋಗಾನ್ಮಯನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮಯನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಷ್ಣುಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು.